ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಕಳ ತಾಲೂಕು ಬಜಗೋಳಿ ಸಮೀಪದ ನಲ್ಲೂರು ಇಲ್ಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯಿಸಲು ಆಯ್ಕೆ ಮಾಡಿದಂತಹ ಒಂದು ಶಾಲೆ ನೀವು ಒಮ್ಮೆ ಭೇಟಿ ನೀಡಿ ನೋಡಿ ಬನ್ನಿ ಮತ್ತೆ ಹೇಳಿ ಇಲ್ಲಿ ಸಂವಾದದಲ್ಲಿ ಮೂಡಿಬಂದ ವಿಚಾರಗಳು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಶಾಲೆಯ ಮುಖ್ಯ ದ್ವಾರದ ಒಳಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಮನಸ್ಸು ಮುದಗೊಳ್ಳುತ್ತದೆ ಇಲ್ಲೇ ಇದೆ ಪರಶುರಾಮ ಕುಟೀರ ಒಮ್ಮೆ ಒಳಹೊಕ್ಕು ಕುಳಿತು ಆಯಾಸ ಪರಿಹರಿಸಿಕೊಳ್ಳಿ ತಂಪಗಿನ ವಾತಾವರಣ ಮಕ್ಕಳ ಪರಿಸರ ಶಿಕ್ಷಣ ಇಲ್ಲೇ ಆರಂಭವಾಗುತ್ತದೆ ಮುಂದೆ ಬನ್ನಿ ಇಲ್ಲೇ ಅಭಿವೃದ್ಧಿ ಹೊಂದುತ್ತಿರುವ ಆರೋಗ್ಯವನ ನಿಮ್ಮ ಗಮನವನ್ನು ಸೆಳೆಯುತ್ತದೆ ಶಾಲಾ ಧ್ವಜಸ್ತಂಭದ ಆವರಣದಲ್ಲೇ ಸುಂದರವಾಗಿ ರೂಪುಗೊಂಡ ಹೂತೋಟ ತರಕಾರಿ ಗಿಡಗಳು ಶಾಲಾ ಜಗಲಿ ಮುಖ್ಯೋಪಾಧ್ಯಾಯರ ಕಚೇರಿ ಇತರ ಕಡೆಗಳಲ್ಲೂ ಎಲ್ಲೆಡೆ ಹೂಕುಂಡಗಳು ಸಸ್ಯಗಳು ಪ್ರಾರ್ಥನಾ ಮಂದಿರ ಇಲ್ಲೂ ಅಷ್ಟೇ ಶಾಲೆಯ ಮುಂಭಾಗ ಹೇಗೆ ಆಕರ್ಷಣೀಯವಾಗಿದೆಯೋ ಅಂತೆಯೇ ಹಿಂಭಾಗದಲ್ಲೂ ಅಷ್ಟೇ ಸುಂದರ ಸ್ವಚ್ಛ ಪರಿಸರ ನಿರ್ಮಲವಾಗಿ ರೂಪುಗೊಂಡ ಶೌಚಾಲಯಗಳು ನೀರಿನ ಪೂರೈಕೆಯಲ್ಲೂ ಅಚ್ಚುಕಟ್ಟು ವಂದನೆ ವಂದನೆ ನಿಮಗೆ ನಮ್ಮ ಸಾಲಿನ ಮರಗಳೇ ಸಿರಿವನಗಳ ಗಿರಿಗಳೇ ಹೊರೆ ಸಾಲಿನ ಮರಗಳೇ ಸಿರಿವನಗಳ ಗಿರಿಗಳೇ ಆತ್ಮದೊಳಗೆ ಬೆರೆತ ಚೈತನ್ಯದ ಕುರಿಗಳೇ ನಮ್ಮ ಆತ್ಮದೊಳಗೆ ಬೆರೆತ ಚೈತನ್ಯದ ಕುರಿಗಳೇ ನದಿಯ ಪಾತ್ರ ಹಿಗ್ಗಿದಂತೆ ನಡೆದ ಮಣ್ಣು ಕುಸಿಯಲು ನದಿಯ ಪಾತ್ರ ಹಿಗ್ಗಿದ ನಲ್ಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ನಾಗೇಶ್ ಇತರ ಶಿಕ್ಷಕ ವೃಂದ ಶಕುಂತಳ ಸಣ್ಣು ಮುಕ್ತಾಬಾಯಿ ಸುಧಾ ದಿವ್ಯಾ ದೀಪ ಎಲ್ಲರಿಗೂ ನಮಸ್ಕಾರ ಗೊಲವಿದ್ದು ನಮ್ಮ ಈ ಶಾಲೆ ಚಿಣ್ಣರ ಬದುಕಿಗೆ ಸ್ಫೂರ್ತಿಯ ಶಾಲೆ ಈ ದೇಹದಲ್ಲಿ ತಲೆ ಎತ್ತಿ ಸುಮಾರು ನೂರು ವರ್ಷಗಳ ಇತಿಹಾಸದೊಂದಿಗೆ ಬೆಳೀತಾ ಇರ್ತಕ್ಕಂಥ ಈ ಶಾಲೆ ಕಳೆದ ನಾಲ್ಕಾರು ವರ್ಷಗಳಿಂದ ತಾಲೂಕಿನಲ್ಲಿ ಮನೆ ಮಾತಾಗ್ತಾ ಇರ್ತಕ್ಕಂಥ ಸಂಸ್ಥೆ ಅದಕ್ಕೆ ತುಂಬ ಖುಷಿಯಾಗತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರು ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ ಸುಮಾರು ಪ್ರಸ್ತುತ ನೂರ ಇಪ್ಪತ್ತ್ಮೂರು ಮಕ್ಕಳೊಂದಿಗೆ ಈ ಶಾಲೆ ನಡೀತಾ ಇದೆ ಸುಮಾರು ನಾಲ್ಕು ಜನ ಶಿಕ್ಷಕರು ರೆಗ್ಯುಲರ್ ಆಗಿ ಸರ್ಕಾರದ ಶಿಕ್ಷಕರಿದ್ದರೆ ಮೂರು ಜನರನ್ನು ಊರಿನ ದಾನಿಗಳ ಮೂಲಕ ಇಲ್ಲಿ ಕಲಿಕೆಗಾಗಿ ನಿಯೋಜಿಸಿಕೊಂಡು ಕಲಿಕೆಯನ್ನು ಸಾಗಿಸ್ತಾ ಇದ್ದೀವಿ ಯಾಕೆ ಇದು ಸರ್ಕಾರಿ ಶಾಲೆಯಾಗಿಯೂ ನಾಲ್ಕಾರು ಜನರು ಈ ಕಡೆ ಮುಖ ಮಾಡುವ ಹಾಗೆ ಮಾಡಿದೆ ಅಂದರೆ ಕೋವಿಡ್ ಅನ್ನುವಂಥ ಸಂಕಷ್ಟದ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ನಾಡು ಮಾತ್ರ ಅಲ್ಲ ದೇಶದಲ್ಲೇ ಒಂದು ಹೆಸರನ್ನು ಮಾಡಿದಂಥ ಒಂದು ಶಾಲೆ ಅನ್ನಲಿಕ್ಕೆ ಖುಷಿಯಾಗತ್ತೆ ಮಕ್ಕಳು ಮನೆಯಲ್ಲಿದ್ದಾಗ್ಯೂ ನಾವು ಊರ ದಾನಿಗಳನ್ನು ಹಿಡ್ಕೊಂಡು ಪ್ರತಿನಿತ್ಯ ಯಾವತ್ತೂ ಬಾಕಿ ಇಲ್ಲದ ಹಾಗೆ ಎಲ್ಲ ವರ್ಕಿಂಗ್ ಡೇಸ್ನಲ್ಲಿ ಕೂಡ ಒಂದು ಮಾವಿನ ಮರಕ್ಕೆ ಶಾಲೆಯ ಎದುರುಗಡೆ ಇರುವಂಥ ಮಾವಿನ ಮರಕ್ಕೆ ಮೈಕನ್ನು ಅಳವಡಿಸ್ಕೊಂಡು ಸಮಯ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರಿಯಾಗಿ ಪ್ರತಿನಿತ್ಯ ಶಾಲಾ ಪ್ರಾರ್ಥನೆಯನ್ನು ಮಾಡ್ತಿದ್ವಿ ಆ ಹೊತ್ತಿಗೆ ಪ್ರತಿ ಮನೆಯ ಮಕ್ಕಳು ಕೂಡ ಸಮವಸ್ತ್ರವನ್ನು ತೊಟ್ಟು ನಾವು ಕೊಟ್ಟ ಸಮಯದ ಟೈಮ್ ಟೇಬಲ್ ಪ್ರಕಾರ ಓದಲಿ ಕೂತ್ಕೊಳ್ತಾಯಿದ್ರು ಇದೊಂದು ಭಾಳ ವಿಶೇಷವಾದ ಕಾರ್ಯಕ್ರಮವಾಗಿ ಮೂಡಿಬಂತು ಡಿ ಡಿ ನ್ಯೂಸ್ನಲ್ಲಿ ಕೂಡ ಇದನ್ನು ಪ್ರಸಾರ ಮಾಡಿದ್ದನ್ನು ಕೇಳಿ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವ ಸುರೇಶ್ ಕುಮಾರರು ನೇರವಾಗಿ ನಾವು ಇಲ್ಲಿ ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ವಠಾರ ಶಾಲೆಗಳಿಗೆ ಹೋಗ್ತಾ ಇದ್ವಿ ಸುಮಾರು ಆರು ವಟಾರ ಶಾಲೆಗಳನ್ನು ನಾವು ಮಾಡಿಕೊಂಡಿದ್ವಿ ವಟಾರ ಶಾಲೆ ಅಂತ ಹೇಳಿದರೆ ಆ ವಟಾರದ ಮಕ್ಕಳನ್ನು ಎಲ್ಲೆಲ್ಲಿ ಮಕ್ಕಳಿದ್ದಾರೆ ಅಲ್ಲಿಗೆ ಶಿಕ್ಷಕರು ಹೋಗೋದು ನಮ್ಮದೊಂದು ಶಿಕ್ಷಣ ರಥ ಅಂತ ಮಾಡಿದ್ವಿ ಮಕ್ಕಳ ಮನೆಯತ್ತ ಶಿಕ್ಷಣದ ರಥ ಅಂಥೇಳಿ ನಾವೊಂದು ರಥವನ್ನೇ ಮಾಡಿ ರಥ ಅಂದರೆ ಆ ರೀತಿಯ ಒಂದು ಕಲ್ಪನೆಯಲ್ಲಿ ನಾವು ಮನೆ ಮನೆ ಅಂಗಳಗಳಿಗೆ ಹೋದ್ವಿ ನಮ್ಮ ಶಿಕ್ಷಣದ ರಥ ಮಕ್ಕಳ ಮನೆ ಅಂಗಳದತ್ತ ಅಂಥೇಳಿ ಕೊಂಡು ಹೋದ್ವಿ ಅಲ್ಲಿ ಮೊದಲಿಗೆ ನಾವು ವಾರದಲ್ಲಿ ಇಂಥ ದಿನ ಇಂಥಲ್ಲಿ ರಥ ಹೋಗುತ್ತೆ ಅಂತ ಮೊದಲೇ ಮಕ್ಕಳಿಗೆ ತಿಳಿಸಿದ್ವಿ ಏಳು ಜನ ಶಿಕ್ಷಕರು ಕೂಡ ನಾವು ಸಮಯಕ್ಕೆ ಸರಿಯಾಗಲ್ಲಿ ಹೋಗ್ತಾ ಇದ್ವಿ ಆ ಒಟ್ಟಾರದ ಮಕ್ಕಳು ಅಲ್ಲಿಗೆ ಬರ್ತಾಯಿದ್ರು ಅಲ್ಲಿ ಮಕ್ಕಳನ್ನು ತರಗತಿ ವೈಸು ಕೂರಿಸ್ಕೊಂಡು ಕಲಿಸ್ತಾ ಇದ್ವಿ ಏನು ಶಾಲೆಯ ಕಲ್ಪನೆ ಇದೆ ಚೂರು ಚ್ಯುತಿ ಬಾರದ ಹಾಗೆ ನಾವು ಪಾಠಗಳನ್ನು ನಿತ್ಯ ಪಾಠಗಳನ್ನು ಮಾಡ್ತಾ ಇದ್ವಿ ಅದು ಮಹಾಲಕ್ಷ್ಮಿ ಒಟ್ಟಾರ ಶಾಲೆ ಕೂಶ್ಮಾಂಡಿನಿ ಒಟ್ಟಾರ ಶಾಲೆ ಪ ಮತ್ತೆ ಇಲ್ಲಿ ಗಣಪತಿ ವಟಾರ ಶಾಲೆ ಅಲ್ಲಿ ನಾಗಶಿಲ್ಪಕಲಾ ಒಟ್ಟಾರ ಶಾಲೆ ಹೀಗೆ ಆರು ಕಡೆಗಳಲ್ಲಿ ಒಟ್ಟಾರ ಶಾಲೆಗಳು ಅಂತೇಳಿ ಮಾಡಿ ನಮಗೆ ಅದಕ್ಕೆ ಸಿಕ್ಕ ಪ್ರೋತ್ಸಾಹ ಭಾಳ ಖುಷಿಯಾಯಿತು ಮಧ್ಯಾಹ್ನದ ಊಟ ಸ್ಟಾರ್ಟ್ ಮಾಡಿದರು ನಾಗಶಿಲ್ಪ ಕಲಾ ಕೇಂದ್ರದಲ್ಲಿ ಅಲ್ಲಿಯ ಇಲ್ಲಿ ಎಸ್ ಡಿ ಎಮ್ ಸಿ ಸದಸ್ಯರು ಕೊಡುವುದು ಶಿಲ್ಪಿ ಚಂದ್ರಶೇಖರ್ ಎರಡು ವಟಾರ ಶಾಲೆಗಳಿಗೆ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡಲಿಕ್ಕೆ ಶುರು ಮಾಡಿದರು ಅಷ್ಟು ಮಾತ್ರ ಅಲ್ಲ ನಮಗೆ ರಕ್ತೇಶ್ವರಿ ವಟಾರ ಶಾಲೆ ಅಂತೇಳಿ ಮಾಡಿದಾಗ ಅವರು ಏಳನೇ ಕ್ಲಾಸಿನ ರಘವೀರ್ ಜೈನ್ ಅಂತ ಅವ್ರ ಮಗು ಬರ್ತಾಳೆ ಅವ್ರ ಮನೆಯಲ್ಲಿ ಒಂದು ಎಂಥ ನಮಗೆ ಭಾಳ ಅಲ್ಲದ ಅಡಿಗೆ ಬೆಲ್ಲದ ಪಾಯಸ ಅಂತೇಳಿ ಎಷ್ಟು ಚಂದದ ಪಾಯಸದ ಊಟ ಪ್ರತಿನಿತ್ಯ ವಾರಕ್ಕೊಂದ್ಸರಿ ಹೋದಾಗ ಮಕ್ಕಳಿಗೆ ರೆಡಿ ಕೊಟ್ಟರು ಅದು ಏನು ಬಂತು ಕೇಳಿದರೆ ಮಕ್ಕಳು ಶಾಲೆ ಸಮುದಾಯ ಶಿಕ್ಷಕ ಇದು ಎಷ್ಟು ಚೆನ್ನಾಗಿ ಬೆಸಿಲಿಕ್ಕೆ ಸಾಧ್ಯ ಆಯಿತು ಅಂತ ಕೋವಿಡ್ ಅನ್ನೋದೊಂದು ಕಾಯಿಲೆಯಾಗಿ ಮೈನಸ್ ಅಂತ ಕಂಡರೂ ನಮಗೆಲ್ಲೂ ಗೊತ್ತಿಲ್ಲದ ಹಾಗೆ ಲಾಭ ಕೂಡ ಆಯಿತು ಅಂತ ನಮ್ಗೆ ನಮ್ಮ ಶಾಲೆಗೆ ಯೋಚನೆ ಮಾಡಿದಾಗ ಆ ರೀತಿಯಲ್ಲಿ ನಾವು ಅದನ್ನು ಒರೆ ಹಚ್ಕೊಂಡು ಒಟ್ಟಿಗೆ ಹೋದ್ವಿ ಎಂದೂ ದಿನ ಮಾತ್ರಕ್ಕೆ ಒಬ್ಬ ಶಿಕ್ಷಕಿ ಸರ್ಕಾರದ ಆದೇಶ ಅದು ರಜೆ ಅಂತ ಇದ್ದರೂ ಶಾಲೆಗೆ ಬಾರದ ದಿನ ಅಂತಿಲ್ಲ ಭಾನುವಾರವನ್ನು ಹೊರತು ಭಾನುವಾರ ಕೂಡ ಶಿಕ್ಷಕರು ಈ ಶಾಲೆಗೆ ಬಂದು ಗಿಡಗಳಿಗೆ ನೀರು ಉಣಿಸೋ ಕೆಲಸ ಮಾಡಿಸ್ತಾರೆ ಮಾಡ್ತೇವೆ ಹಾಗಾಗಿ ಒಂದು ರೀತಿ ಪೇರೆಂಟ್ಸಿಗೂ ಖುಷಿಯಾಗಿದೆ ಮತ್ತೊಂದಿಷ್ಟು ಇರುತ್ತೆ ಒಂದು ಊರು ಒಂದಲ್ಲಿ ಮೈದಾನ ಚೆನ್ನಾಗಿತ್ತು ಆಡಲಿಕ್ಕೆ ಆರಾಮಿತ್ತು ಈಗ ಗಿಡ ನೆಟ್ಟು ಮೈದಾನ ಕಡಿಮೆ ಮಾಡಿದರು ಇಂಥ ಭಾವನೆಗಳು ಒಂದಷ್ಟು ಭಾಗದಲ್ಲಿದೆ ಅದು ಬಂದದರಿಂದ ನಮಗೆ ಸವಾಲಾಯಿತು ಅದು ಮತ್ತಷ್ಟು ಖುಷಿಯಾಗಿ ಮಾಡಿದ್ವಿ ಈಗ ಅದೇ ಜನ ಒಪ್ಪಿಕೊಂಡು ಅವರೇ ಬ ಗಿಡ ನೆಟ್ಟರೆ ಗೊಬ್ಬರ ಕೊಡ್ತಾರೆ ನೀರು ಕೊಡ್ತಾರೆ ದುಡ್ಡು ಕೊಡ್ತಾರೆ ಹಾಗಾಗಿದೆ ಅಂತ ಹೇಳಲಿಕ್ಕೆ ಖುಷಿಯಾಗತ್ತೆ ವನದ ಕಲ್ಪನೆ ಅನ್ನೋದು ನಾನು ನಾವು ಈ ಶಾಲೆಗೆ ಬಂದಾಗ ನಾನು ಫಸ್ಟು ಕಂಡಾಗ ಹಿಂದಿನವ್ರು ಯಾಕೆ ಮಾಡಲಿಲ್ಲ ನನ್ನ ಪ್ರಶ್ನೆ ಅದು ಅಲ್ವೇ ಅಲ್ಲ ಒಂದು ಲಾಭ ಅಂದ್ಕೊಂಡವ ನಾನು ಹಿಂದಿನವರು ಮಾಡದೇ ಇರೋದು ನನಗೊಂದು ಲಾಭ ಅಂತ ಖಾಲಿ ಇತ್ತು ಮಾಡಲಿಕ್ಕೆ ಅವಕಾಶ ಸಿಕ್ಬಿಡ್ತು ಅಂತ ಅವ್ರು ಮಾಡಿದ್ದಿದ್ರೆ ಕೈ ಮುಗಿಲಿಕ್ಕೆ ಮಾತ್ರ ಇರ್ತಿತ್ತು ನನಗೆ ಸೊ ಈ ಶಾಲೆ ಒಂದು ರೀತಿ ಗುಡ್ಡೆಯ ಮೇಲೆ ಇದ್ದಾಗೆ ಗಾಳಿ ಇಲ್ಲ ಬಿಸಿಲಿನಲ್ಲಿ ಪಾಠ ಮಾಡಲಿಕ್ಕೆ ಕಷ್ಟ ಅಯ್ಯೋ ಮಕ್ಕಳನ್ನು ಹೇಗಪ್ಪ ಇಲ್ಲಿ ಇದು ಮಾಡೋದು ನಾವು ನಲವತ್ತು ನಿಮಿಷದ ತರಗತಿ ಮುಗಿಸ್ಕೊಂಡು ಹೊರಗೆ ಯಾವಾಗ ಬಂದ್ವಿ ಅನಿಸ್ತಿತ್ತು ಅಂಥ ಹೊತ್ತಲ್ಲಿ ಇದ್ಕೊಂಡು ಏನಾದರೂ ಒಂದು ಗಾಳಿ ವ್ಯವಸ್ಥೆ ಬರಬೇಕು ಒಂದು ಎರಡನೇದು ಅಳಸಿ ಹೋಗುವ ಈ ಗಿಡ ಮರಗಳನ್ನು ಅನ್ನೋದು ಅನ್ನೋದೊಂದು ಭಾಳ ಆಸೆ ಇತ್ತು ನಮಗೆ ಆ ಮೊದಲ ಉದ್ದೇಶದಲ್ಲಿ ನಾವು ಎರಡು ವರ್ಷದ ಹಿಂದೆ ಶಾಲಾ ಆವರಣದ ಸುತ್ತ ಗಿಡ ನೆಟ್ವಿ ನೀವೀಗ ನೋಡಿದರೆ ಗೊತ್ತಾಗತ್ತೆ ಅಲ್ಲಿ ಕುಮಾರವ್ಯಾಸ ರತ್ನಾಕರ ವರ್ಣಿ ಪ್ರತಿಯೊಂದೊಂದು ತಂಡದ ವಾರದ ತಂಡಗಳು ಆ ಗಿಡದ ನಿರ್ವಹಣೆ ಮಾಡುವ ಮಕ್ಕಳು ಮತ್ತು ಅದಕ್ಕೆ ಸಂಬಂಧಿಸಿದ ಶಿಕ್ಷಕರು ಎರಡು ವರ್ಷದ ಗಿಡ ಅಂತ ಯಾರೂ ಹೇಳೋದಿಲ್ಲ ಅದಕ್ಕೂ ದಾನಿಗಳು ಸಹಕಾರ ಕೊಟ್ಟರು ಗಿಡ ನೆಟ್ವಿ ಆದರೆ ಮುಂದುವರಿದ ಭಾಗ ನಮಗೆ ಯಾವತ್ತೂ ಮಕ್ಕಳಿಗೆ ಪಾಠ ಮಾಡುವಾಗ ಬೇಲದ ಗಿಡ ಅಂದರೆ ಗೊತ್ತಿಲ್ಲ ಆಲದ ಗಿಡ ಅಂದರೆ ಗೊತ್ತಿಲ್ಲ ಅರಳಿ ಗಿಡ ಅಂದರೆ ಗೊತ್ತಿಲ್ಲ ಬೇವಿನ ಗಿಡ ಅಂದರೆ ಗೊತ್ತಿಲ್ಲ ಪಾಲಶ ಅಂತ ಗಿಡ ಭಟ್ರು ಹೇಳಿದರೆ ಪಾಲಶ ನಮಗೆ ಅದು ಮುತ್ತುಗ ಇಲ್ಲಿ ಮಕ್ಕಳಿಗೆ ಎಂತ ಅಂತಲೇ ಗೊತ್ತಿಲ್ಲ ನಾವು ಘಟ್ಟದಲ್ಲಿ ಬೆಳೆದಿದ್ದರಿಂದ ಮುತ್ತುಗದ ಮರ ಅಂತೇಳಿ ಊಟದ ಎಲೆ ಮಾಡಲಿಕ್ಕೆ ಅಂತ ಭಟ್ರ ಹತ್ರ ಕೇಳಿದರೆ ಪಾಲಶ ಅಂತ ಅದು ಪೂಜೆಗೆ ಬರ್ತದೆ ಅಂತ ಅದರಲ್ಲಿ ಆಯುರ್ವೇದಿಕ್ಕೂ ಇದೆ ಅನ್ನೋದು ಈಗ ನಮಗೆ ಗೊತ್ತಾಗಲಿಕ್ಕೆ ಶುರುವಾಯಿತು ಈಗ ನಮ್ಮ ಮಕ್ಕಳ ಹತ್ರ ನೀವೀಗ ಕೇಳಿದ್ರು ಕನಿಷ್ಠ ಒಂದು ಅರವತ್ತರಿಂದ ಎಪ್ಪತ್ತು ಗಿಡಗಳ ಹೆಸರನ್ನು ನಮ್ಮ ಮಕ್ಕಳು ಹೇಳ್ತಾರೆ ಊರಿನವರು ಯಾರು ಬಂದರೂ ಒಂದು ಹಳೆ ಟಿ ಸಿ ಟೀಸಿಕೊಂಡೋಗ್ಲಿಕ್ಕೆ ಅರವತ್ತು ವರ್ಷ ಓದಿದ ಹಿಂದಿನವ್ರು ಬಂದಾಗ ಒಮ್ಮೆ ನಿಂತು ಮಾಶ್ರೆ ಅವಂತಾರೆ ತೂದು ಬರ್ಪೆ ಅನು ಭಾರಿ ಶೋಕಾ ತಂಡು ಮೂಲು ಹೋಲು ತಿಕ್ಕಂಡು ಈ ದೈ ಹಿರಗೆ ಹೋಲ್ ತಿಕ್ಕಂಡೊಂದು ಜಾಯಿಕಾಯಿ ರಕ್ತ ಚಂದನ ಶ್ರೀಗಂಧ ತುಂಬ ಬಿಲ್ಲುವ ಪತ್ರೆ ಅದು ಹೇಳ್ತಾ ಹೋದರೆ ನೂರು ಗಿಡಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೇವೆ ಹಾಗೆ ನಿಮ್ಮ ನಾಚಿಕೆ ಮುಳ್ಳನ್ನು ಸಾಕ್ತಾ ಇದ್ದೇವೆ ಒಂದೆಲಗ ಎಲ್ ಒಂದೆಲಗವನ್ನು ಸಾಕ್ತಾ ಇದ್ದೇವೆ ಎಲ್ಲವನ್ನು ಕೂಡ ನಾವು ಸಾಕಿ ಅದು ನನಗನ್ನಿಸ್ತಾ ಇದೆ ಆ ವನದ ಗಾಳಿಗಿಂತ ಹೆಚ್ಚು ಕಲಿಕೆ ಆಗ್ತಾ ಅದರಲ್ಲಿ ಅಂತ ಒಂದೊಂದು ಗಿಡದ ಹೆಸರು ಆರನೇ ಕ್ಲಾಸ್ ಮಕ್ಕಳಿಗೆ ಏಳನೇ ಕ್ಲಾಸ್ ಮಕ್ಕಳಿಗೆ ನೀವು ಅದರ ಬಗ್ಗೆ ಹುಡುಕೊಂಬನ್ನಿ ಒಂದಿನೇ ಇದ್ರ ಬಗ್ಗೆ ಭಾಷಣ ಇದೆ ಒಂದಿನೇ ಇದ್ರ ಬಗ್ಗೆ ಪ್ರಬಂಧ ಇದೆ ಆ ಮಗು ಹುಡುಕೋದ್ರಿಂದ ಏನಾಗ್ತಾ ಇದೆ ಅಂದರೆ ಸರ್ ನಮ್ಮನೇಲಿ ಇನ್ನೊಂದು ಗಿಡ ಇದೆ ಸರ್ ಅಜ್ಜಿ ಹೇಳಿದರು ಸರ್ ಇದು ಆಯುರ್ವೇದಿಕ್ ಅಂತೆ ಸರ್ ಅಂಥೇಳಿ ಒಬ್ಬಳು ಇವಳು ತರ್ತಾಳೆ ನಮ್ಮ ಶಾರ್ವರಿ ಒಂದು ಇದರ ದೊಡ್ಡ ಪತ್ರೆ ಅಂತ ತರ್ತಾಳೆ ಮತ್ತೊಬ್ಬಳು ತುಂಬೆ ಗಿಡ ಅಂತ ತರ್ತಾಳೆ ಮತ್ತೊಬ್ಬ ನಮ್ಮ ಮನೇಲಿತ್ತು ಸರ್ ಇದು ಜಾರಿಗೆ ಉಳಿದ್ದು ಅಂತ ತರ್ತಾನೆ ಈಗ ಮಕ್ಕಳಿಗೆ ಏನಾಗಿದೆ ಅಂದರೆ ಅದು ಶಾಲೆ ಆಗಿಲ್ಲ ಅದು ನಮ್ಮ ಮನೆಯಾಗಿದೆ ಅದು ಸೊ ಇದು ನನಗೆ ತುಂಬ ಖುಷಿ ಕೊಟ್ಟದ್ದು ಸರ್ ನಿರ್ವಹಣೆ ನೆಡೋದಕ್ಕಿಂತ ದೊಡ್ಡ ಸವಾಲಿದ್ದದ್ದು ಅದನ್ನು ಬ ಅದಕ್ಕೆ ಬಂದು ಹೇಗೆ ಮಾಡೋದು ಅಂತ ಅದನ್ನು ರಕ್ಷಣೆ ಮಾಡೋದು ಹೇಗೆ ಅಂತೇಳಿ ಆಗ ನನಗೆ ರೋಟ್ರಿ ರಾಕ್ ಸಿಟಿ ಕಾರ್ಕಳ ಬಂದು ಅಚಾನಕ್ ಅವರೊಂದು ನಮ್ಮೊಟ್ಟಿಗೆ ಕೈ ಜೋಡಿಸಿದರು ಸುಮಾರು ಐವತ್ತೈದು ಸಾವಿರ ರೂಪಾಯಿದು ಬರೀ ಆಯ್ತು ಅದಕ್ಕೆ ಅದಕ್ಕೆ ಅವರು ಕೈ ಜೋಡಿಸಿದ ಮೇಲೆ ನನಗೆ ಬಲ ಬಂತು ಡಾಕ್ಟರ್ ಪ್ರಶಾಂತ್ ಅಂತೇಳಿ ಆಯುರ್ವೇದಿಕ್ ಡಾಕ್ಟರ್ ಇಲ್ಲೇ ಶಾಂತರಾಜ್ ಜೈನರ ಸುಪುತ್ರ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೇನೆ ನಾನು ಅಂದರು ಡಾಕ್ಟರ್ ಎ ಕೆ ರಾವ್ ಅಂತೇಳಿ ಅಲೋಪತಿ ಅವರು ನಾನು ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತೇನೆ ನಾನು ಈ ವರ್ಷ ಶಾಲೆಗೆ ಏನೂ ಕೊಡಲಿಕ್ಕಾಗಲಿಲ್ಲ ಪ್ಯಾಂಡಮಿಕ್ ಅವ್ರು ಇಲ್ಲಾದರೆ ರೆಗ್ಯುಲರಾಗಿ ಒಂದು ಟೀಚರಿಗೆ ಐದು ಸಾವಿರ ಸಂಬಳ ಕೊಡೋರು ನಾನು ಐದು ಸಾವಿರ ಕೊಡ್ತೇನೆ ಅಂತ ಬಂದರು ಇದೇ ಸತೀಶ್ ಶೆಟ್ಟರು ನಾನು ಐದು ಸಾವಿರ ಕೊಡ್ತೇನೆ ಅಂದರು ಜಯ ಶೆಟ್ರು ಹೇಳಿದ್ರು ನಾನು ಗೊಬ್ಬರ ಕೊಡ್ತೇನೆ ಅಂದರು ಅಶೋಕ್ ಶೆಟ್ಟಿ ಹೇಳಿದರು ನಾನು ಗುಂಡಿ ತೆಗಿ ಕೊಡ್ತೇನೆ ಅಂದರು ಅಷ್ಟಾಗುವಾಗ ಮತ್ತೊಬ್ಬರು ನಮ್ಮ ಎಸ್ ಡಿ ಸಿ ಅಧ್ಯಕ್ಷರು ನಾನು ಚಂದದ್ದು ಒಂದು ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ಆಗತ್ತೆ ಅದಕ್ಕೆ ಬೋರ್ಡು ನಾನು ಮಾಡಿಕೊಡ್ತೇನೆ ಇವು ಇಂಥವ್ರು ಇರುವಾಗ ಮಾಡಲಿಕ್ಕೆ ಎಲ್ಲಿ ಸ ನನಗೆ ಅದು ಸವಾಲಾಗಿತ್ತು ಮತ್ತೆ ನೋಡೋದು ಅದು ಸುಲಭ ಆಯಿತು ನನಗೆ ಸವಾಲಾಗಲಿಲ್ಲ ಅದು ಹಾಗಂತೇಳಿ ಇದೆಲ್ಲದನ್ನು ಹಿಂದೆ ನೀರು ಬೇಕು ಅಂದಾಗ ದೊಡ್ಡದಾಗಿ ಅದು ಮೇಯ್ನ್ ಅದು ಈ ಇದೆಲ್ಲ ಸಿಗತ್ತೆ ನೀರು ಅದು ಹೋದರೆ ಸಹ ರಘುವೀರ್ ಶೆಟ್ಟಿ ಅನ್ನುವಂಥ ಪುಣ್ಯಾತ್ಮ ಆತ ನಮಗೆ ಅದು ಹೇಳಿದ ಮಾತು ಕೇಳಿದರೆ ಖುಷಿಯಾಗತ್ತದು ಮತ್ತೆ ಒಂಜೆತ್ತು ರಡ್ಡತ್ತು ಮುಜೆತ್ತು ನೀರು ಬರ್ನೆಟದೆ ಎಪ್ಪಡು ಒಂದು ಯಾರು ನಾನು ಕಂಡ ಯಾವ ದಾನಿಯು ನಾನು ಅಡಲಿಲ್ಲ ಹಾಗೆ ಆ ರೀತಿ ಮನುಷ್ಯ ಅವರು ಆ ರೀತಿಯಲ್ಲಿ ನಮಗೆ ಕೊಟ್ಟದ್ರಿಂದ ಇವತ್ತು ನೀರಿದೆ ಆ ನೀರು ಇವತ್ತು ನಮ್ಮನೆ ಇದೆಲ್ಲ ಯೋಚನೆ ಮಾಡಲಿಕ್ಕೆ ಹಚ್ಚಿದೆ ನೀರು ಮೊದಲು ಅದು ಬಂದ ಮೇಲೆ ಇದೆಲ್ಲ ಶುರುವಾದ್ದು ನಮ್ಮದು ಸೊ ಹಾಗೆ ಅದನ್ನು ಅದಕ್ಕೆ ನೀವು ಬ ಒಂದು ದಿನ ಕದ್ದು ನೋಡಿದರೂ ಗೊತ್ತಾಗತ್ತೇನೋ ನಮ್ಮ ಈ ಶಿಕ್ಷಕ ಬಳಗ ಮೋಸ್ಟ್ಲಿ ನನಗೆ ಕಂಡ ನಾನು ಮೂವತ್ತೊಂದು ವರ್ಷ ಸರ್ವಿಸ್ನಲ್ಲಿ ಕಂಡ ಒಂದು ಅದ್ಭುತ ಬಳಗ ಇದು ಅಲ್ಲಿ ಸಗಳಿ ಇದ್ದರೂ ತಗೊಂಬಂದು ಗಿಡದ ಬಿಡೋಕ್ಕಾಗ್ತಾರೆ ಅಲ್ಲಿ ಕಸ ಇದ್ದರೂ ಅದರಲ್ಲಿ ಎರಡು ಭಾಗ ಮಾಡಿ ಪ್ಲಾಸ್ಟಿಕ್ ಬೇರೆ ಇದನ್ನು ಕಸ ಮಾಡಿ ಅಲ್ಲಿ ತಗೊಂಡೋಗಿ ಗಿಡದ ಬಿಡಕ್ಕೆ ಹಾಕ್ತಾರೆ ಟೀಚರ್ ಕರೆಂಟ್ ಬಂತೇನೋ ನೀರು ಅಂದರೆ ಓಡ್ತಾರೆ ಯಾರು ನೀರು ಬಿಡೋದು ಅಂತೇಳಿ ಪ್ರತಿ ಶಿಕ್ಷಕರು ಒಬ್ಬೊಬ್ಬರ ಬಗ್ಗೆ ಹೇಳಿದರೂ ನನ್ನ ಗಂಟೆ ಮಾತಾಡೋಸ್ತಿದೆ ಇದು ನನಗೆ ಆಸ್ತಿ ಇವರು ಮತ್ತು ಊರು ಇದನ್ನು ಹಿಡ್ಕೊಂಡು ಈ ಯೋಚನೆಯನ್ನು ಗಟ್ಟಿ ಮಾಡಲಿಕ್ಕಾಯಿತು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲವೊಂದು ವಿಷಯದಲ್ಲಿ ರಾಜ್ಯಮಟ್ಟ ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತಿ ಕೊಟ್ಟವ ನಾನು ನನಗೊಂದು ಕಾಡಿದ ಪ್ರಶ್ನೆ ಎಲ್ಲರೂ ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಇವರು ಶಾಲೆಗೆ ಹೋಗಿ ನೋಡ್ಬೇಕು ಮತ್ತೆ ಗೊತ್ತಾಗ್ತದೆ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಂದದ್ದೇ ಭಾಷೆ ಬಾರದ ಒಂದು ಇದಕ್ಕೆ ನನಗೆ ತುಳು ಭಾಷೆಯೇ ಗೊತ್ತಿಲ್ಲದವ ಆ ಪೂಂಜಾಜಿ ಅನ್ನುವ ಶಾಲೆಗೆ ಬಂದಾಗ ನನಗೆ ಕ ಎರಡು ದಿನ ಕಣ್ಣೀರಲ್ಲೇ ಕೈ ತೊಳೆದವ ಕಡೆಗೆ ನಾನು ಅದನ್ನು ಸವಾಲಾಗಿ ಕಂಡವ ನಾನು ಅದರಲ್ಲಿ ಗೆದ್ದೆ ಕಡೆಗೆ ಸೊ ಇಲ್ಲಿ ಬಂದಾಗಲೂ ನನಗೆ ಅನಿಸಿದ್ದು ಫಸ್ಟು ನಾನು ಮಾಡಿದ್ದು ನಮ್ಮ ಟೀಚರ್ಸಿಗೆಲ್ಲ ಕಾಡ್ತಾ ಇತ್ತು ಆಫೀಸ್ ರೂಮನ್ನೇ ಚೆಂದ ಮಾಡಿತ್ತು ಫಸ್ಟು ಆಫೀಸ್ ರೂಮನ್ನೇ ಚೆಂದ ಮಾಡಿತ್ತು ಯಾರೊಬ್ಬ ಬರುವಾಗ ಆ ಸ್ಥಳ ನೀವು ನೀವೀಗ ಬಂದವರೇ ಅಂದದ್ದು ಒಂದೇ ಇದು ಇಲ್ಲಿ ಬಂದಾಗಲೇ ನನಗೆ ಅನ್ನಿಸಿತ್ತು ಅಂತ ಆ ಏನು ಇಲ್ಲದ ಒಂದು ಮುಗ್ಧ ಮಗು ಅದು ಬಂದಾಗಲೇ ಇಲ್ಲಿ ಏನೂ ಇಲ್ಲ ಅನಿಸ್ಬಿಟ್ರೆ ಹೋಯ್ತಲ್ಲ ಅದಕ್ಕೆ ಇಲ್ಲಿ ಏನೋ ಇದೆ ಅನಿಸೋದು ಹೇಗೆ ಅಂತ ನಾವು ಯೋಚನೆ ಮಾಡಿದ್ದು ನಾವು ಫಸ್ಟ್ ಯೋಚನೆ ಮಾಡಿದ್ದು ಅದು ಇದು ಮೊದಲು ಸ್ಥಳ ಅದನ್ನು ಅವನನ್ನು ಹಿಡಿದಿಡಬೇಕು ಅದ್ರ ಮೇಲೆ ನಿಮಗೆ ದೇವರನ್ನ ತೋರಿಸೋದು ಮೊದಲ ದೇವಸ್ಥಾನವೇ ಚೆನ್ನಾಗಿಲ್ಲ ಅಂದರೆ ಎಷ್ಟು ಒಳ್ಳೆ ದೇವರು ಇದ್ದರು ಅದರಲ್ಲಿ ಪ್ರಯೋಜನ ಇಲ್ಲ ಅಂತೇಳಿ ನನ್ನ ಯೋಚನೆ ಹಾಗೆ ಇತ್ತು ಅದಕ್ಕೆ ಪೂರಕವಾಗಿ ಇವರೆಲ್ಲ ಸ್ಪಂದಿಸಿದರು ಇವತ್ತು ಎಲ್ಲಿ ತನಕ ಅಂದರೆ ನಮಗೆ ಒಳಗಡೆ ಒಂದಿಷ್ಟು ಗಿಡಗಳನ್ನು ಇಡಬೇಕು ಇನ್ನು ತರಗತಿ ಕೋಣೆ ಒಳಗೂ ಒಂದಷ್ಟು ಗಿಡಗಳನ್ನ ಇಡಬೇಕು ಅಂತ ಈಗ ವರಾಂಡಕ್ಕೆ ತಂದ್ವಿ ಆಫೀಸ್ ರೂಮಿಗೆ ತಂದ್ವಿ ನೀವು ನೋಡಿದಿರಿ ಒಳಗೂ ಕೂಡ ಇರಬೇಕು ಅದು ಏನಾಗುತ್ತೆ ಅಂದರೆ ಆ ಜೀವಂತಿಕೆ ಒಟ್ಟಿಗೆ ಮಕ್ಕಳು ಸ್ಪಂದಿಸಲಿಕ್ಕೆ ಶುರು ಮಾಡ್ತಾರೆ ಆ ತರಗತಿ ಕೋಣೆಗಿಂತ ಈ ಕುಟೀರದಲ್ಲಿ ಕೂತ್ಕೊಂಡಾಗ ಈ ಮಕ್ಕಳ ಭಾವನೆಗೂ ಅಲ್ಲಿ ಕುತ್ಕೊಳ್ಳೋದಕ್ಕೆ ವ್ಯತ್ಯಾಸ ಉಂಟು ಸುಮಾರು ನಮ್ಮ ತಾಲೂಕಿನಲ್ಲಿ ಹದಿನೆಂಟು ಕಡೆ ಇದೆ ನಮ್ಮ ಬಿ ಓ ಶಶಿಧರ್ ಅಂಥೇಳಿ ತುಂಬ ಚಂದದ ಚಿಂತನಕಾರ ಶೈಕ್ಷಣಿಕವಾಗಿ ಅಂತ ಒಬ್ಬ ಅಧಿಕಾರಿ ಇದ್ದರೆ ನಮ್ಮಂತ ಒಂದಿಷ್ಟು ಸಣ್ಣ ಸ್ವಲ್ಪ ಮನಸ್ಸಿರೋರು ದೊಡ್ಡ ಮನಸ್ಸನ್ನು ಮಾಡ್ಕೊಳ್ಳಿಕ್ಕೆ ಚೆನ್ನಾಗತ್ತೆ ಅಂತ ನಾವು ಏನೋ ಯೋಚನೆ ಮಾಡಿದ್ವಿ ಏನೋ ಒಂದು ಮಾಡಬೇಕಿಲ್ಲಿ ಕಟ್ಟೆ ಅಂತ ಮಾಡಿದ್ವಿ ಬಟ್ ಈ ರೀತಿ ಯೋಚನೆ ನಮ್ಮ ಕಡೆ ಇರಲಿಲ್ಲ ಆಯಿತು ಅವರು ಪುತ್ತೂರಿನಲ್ಲಿರುವಾಗ ಈ ಕಲ್ಪನೆಯನ್ನು ಸಾಕಾರಗೊಳಿಸಿ ಗೆದ್ದಿದ್ರು ಅವ್ರದ್ದು ಯೋಚನೆ ಹೇಗಿತ್ತು ಮುಳಿ ಹುಲ್ಲು ಹಾಕಬೇಕು ಅಂತ ಇಲ್ಲಿ ಬರುವ ಗಾಳಿಗೆ ಇಲ್ಲಿ ಬರುವ ಮಳೆಗೆ ಮುಳಿ ಹುಲ್ಲಿದ್ದು ಹಾಕಿದರೆ ಉಳಿಯಲ್ಲ ಅಂತೇಳಿ ನಾವೊಂದು ತೀರ್ಮಾನ ಮಾಡಿದ್ವಿ ಅವರೊಟ್ಟಿಗೆ ಆ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ ನಾವು ಮತ್ತೆ ಸತೀಶ್ ಶೆಟ್ರು ಎಸ್ ಡಿ ಎಮ್ ಸಿ ಅವರು ಎಲ್ಲ ಒಟ್ಟಾಗಿ ಈ ಪುಣ್ಯಾತಿಗೀತಿಯ ಇವ್ರನ್ನೇ ಕರ್ಕೊಂಡು ಆ ಭಟ್ಟರು ಮನೆಗೆ ಹೋಗಿ ಆ ಬಿಸಿಲಲ್ಲಿ ಇವರು ಟೆಂಪಲ್ ತೊಗೊಂಡೋಗಿ ಹಳೆಯ ನೂರಿಪ್ಪತ್ತೈದು ವರ್ಷದ ಹಳೆಯ ಹಂಚನ್ನು ತಂದು ಮೂರು ರೂಪಾಯಿ ದುಡ್ಡು ಕೊಟ್ಟದಕ್ಕೆ ಈ ರೀತಿ ಮಾಡಿದ್ವಿ ಮತ್ತು ಅಡಿಕೆ ಮರ ಹಾಕೋದು ಪೈಪ್ ಹಾಕೋದು ಅಕೇಶಿಯ ಮರ ಹಾಕೋದು ಕಂಬ ಅಂತ ಎಲ್ಲ ಯೋಚನೆಗಳು ಬಂತು ನಮ್ಮ ಎಸ್ ಡಿ ಎಮ್ ಸಿ ಅವ್ರನ್ನೆಲ್ಲ ಹಿಡ್ಕೊಂಡು ಒಂದು ತೆಂಗಿನ ಮರದೊಂದು ಯೋಚನೆ ನಮ್ಮ ಸತೀಶ್ ಶೆಟ್ರು ಇಟ್ಟರು ನೋಡುವ ಸೋಲುಗೆಲ್ಲು ಮತ್ತೆ ಹೋದರೆ ಮತ್ತೆ ಚೇಂಜ್ ಮಾಡಿ ಹಾಕುವ ಒಂದು ಹೊಸ ಕಲ್ಪನೆ ಮಾಡುವ ಅಂಥೇಳಿ ಇದು ಎಲ್ಲ ಕಂಬಗಳು ತೆಂಗಿನ ಮರದ ಕಂಬಗಳು ಎಲ್ಲೂ ಇಲ್ಲ ಇತಿಹಾಸವೇ ಇಲ್ಲ ಇದು ಎಷ್ಟು ಪರಿಣಾಮ ಆಗ್ತಾ ಉಂಟು ಅಂದರೆ ಇಲ್ಲಿ ಪುರಾಣದ ಕಥೆಗಳನ್ನು ಹೇಳ್ತೇವೆ ರಾಮಾಯಣ ಮಹಾಭಾರತ ಉಪನಿಷತ್ತಿಗೆ ಸಂಬಂಧ ಇದನ್ನೆಲ್ಲ ಇಲ್ಲಿ ಮಾಡಬೇಕು ಇನ್ನೊಂದು ಚಂದದ ಕಲ್ಪನೆ ನಮ್ಮ ಬೀವರದು ಗುಬ್ಬಚ್ಚಿ ಸ್ಪೋಕನ್ ಇಂಗ್ಲೀಷ್ ಅಂತೇಳಿ ಅದನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಬೇಕು ನಮ್ಮ ನೀವು ಆಗ ಕೇಳಿದ ಪ್ರಶ್ನೆಗೆ ಸರ್ಕಾರಿ ಶಾಲೆ ಎನ್ನುವ ಆ ಮೂಗು ಮುರಿಯುವ ಕಲ್ಪನೆ ಹೋಗಬೇಕು ಅಂತ ಜನರಿಗೆ ಸರ್ಕಾರಿ ಶಾಲೆ ಅಂದರೆ ಒಂದು ಅದೊಂದು ಆಸ್ತಿ ಅಂತಲೇ ಆಗಬೇಕು ಇನ್ನು ಮುಂದೆ ಅನ್ನೋದಕ್ಕೆ ಇಂಗ್ಲೀಷು ಇಂಗ್ಲೀಷ್ ಅನ್ನೋದೊಂದು ಹುಚ್ಚಿದೆ ಅಲ್ಲ ಜನರಲ್ಲಿ ಆ ಹುಚ್ಚಿಂದ ಹೊರತರಲಿಕ್ಕೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾತಾಡ್ಸೋಣ ಒಬ್ಬರು ಗಿಬ್ಬು ಗುಬ್ಬಚ್ಚಿ ಸ್ಪೋಕನ್ ಇಂಗ್ಲೀಷ್ ಟೀಚರ್ ಅಂತೇಳಿ ಅವರಿಗೆ ಮೇಕ್ ಒನ್ ಸ್ಮೈಲ್ ಅಂತೇಳಿ ಒಂದು ಹೆಲ್ಪಿಂಗ್ ಹ್ಯಾಂಡ್ಸ್ ಟೀಮ್ ಇದೆ ನೋಡಿ ಕಾರ್ ಕಳ ಮಂಗಳೂರು ಆ ತಂಡದವರು ಐದು ಸಾವಿರ ರೂಪಾಯಿ ತಿಂಗ್ಲೀಷ್ ಸಂಬಳ ಕೊಡ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಕಲಿಸ್ಲಿಕ್ಕೆ ಈ ಹಳ್ಳಿಯಲ್ಲಿ ಇಂಗ್ಲೀಷ್ ಕಲಿಸ್ಲಿಕ್ಕೆ ಪೇಟೆಯಲ್ಲಿ ಹುಟ್ಟಿ ಬೆಳೆದ ಶ್ರೀಮಂತರ ಮಕ್ಕಳು ತಾವು ತಿಂದುಂಡು ಖರ್ಚು ಮಾಡಬೇಕಾದ ದುಡ್ಡನ್ನು ಒಟ್ಟು ಮಾಡಿ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವ ಮಕ್ಕಳಿಗೆ ಇಂಗ್ಲೀಷ್ ಕೊಡಬೇಕು ಅನ್ನೋ ಕಾರಣಕ್ಕೆ ಮೇಕ್ ಸಮನ್ ಸ್ಮೈಲ್ ಅನ್ನುವಂಥ ತಂಡದ ಮೂಲಕ ಗುಬ್ಬಚ್ಚಿ ಸ್ಪೋಕನ್ ಇಂಗ್ಲೀಷ್ ಅನ್ನುವಂಥ ಶಶಿಧರ್ ಸಾರು ಬಿ ಓ ಶಶಿಧರ್ ಸಾರ್ರ ಕಲ್ಪನೆಯನ್ನು ಸಾಕಾರ ನಮ್ಮ ಶಾಲೆಯಲ್ಲಿ ಮಾಡ್ತಾಯಿದ್ವಿ ಇದೇ ನಾನು ಆಗದಿಂದ ಹೇಳ್ತಾ ಇರೋದನ್ನೇ ಈ ಕುಟೀರ ಈಗ ನಾವೀಗ ಈ ಪೆಂಡಮಿಕ್ ಇರೋದರಿಂದ ನಮ್ಮ ಮಕ್ಕಳನ್ನು ಇನ್ನೂ ಇದಕ್ಕೀಗ ಇನ್ನೀಗ ಇನ್ನು ವೆರಿ ನೆಕ್ಸ್ಟ್ ಐ ತಿಂಕ್ ಮೋಸ್ಟ್ಲಿ ಮಾರ್ಚ್ ಒಂದರಿಂದ ಇದು ತುಂಬ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ತೀವಿ ಈಗಾಗಲೇ ನಮ್ಮ ತಾಲೂಕಿನ ಎಷ್ಟೋ ಮೀಟಿಂಗ್ಗಳು ಬಿ ಒ ಮೀಟಿಂಗ್ಗಳು ಇಲ್ಲಾಗಿದೆ ಬಿ ಮೀಟಿಂಗ್ ಕರ್ಕೊಂಬಂದು ಟೀಚರ್ಸನ್ನು ಕೂರಿಸ್ಕೊಂಡು ಇಲ್ಲಿ ಇದು ಮಾಡ್ತಾರೆ ಒಂದು ಪೆಂಟೀಮ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಬಿ ಒದ್ದು ಆ ಪೆಂಟೀಮ್ ಉಟ್ಕೊಂಡ ಕುಟೀರ ನಮ್ಮದು ಸೊ ಅಷ್ಟು ಮಾತ್ರ ಅಲ್ಲ ಈಗ ನಾವು ಏನು ಮಾಡ್ತೀವಿ ಅಂದರೆ ಈ ರೀತಿ ನೀವು ಕೇಳಿದ ಪದ್ಯ ಇರ್ಬೋದು ನಾವು ಇಲ್ಲೊಂದು ಇನ್ನೂ ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಅದು ಸರಿ ತಪ್ಪ ನನಗೆ ಗೊತ್ತಿಲ್ಲ ನಾವು ಅಗ್ನಿಹೋತ್ರವನ್ನು ಇಲ್ಲಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ತುಪ್ಪ ತಂದಿದ್ದೀವಿ ಬೆರಣಿ ಒಟ್ಟು ಮಾಡಿಟ್ಟಿದ್ದೀವಿ ಅದಕ್ಕೆ ಬೇಕಾದ ಸ ಅದು ನನ್ನ ಉದ್ದೇಶ ಇರೋದು ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿರೋದು ನಾನು ನಾನು ಹಾಕಿರೋದು ಮರ ಇದಕ್ಕೆ ನಾವೆಲ್ಲ ಸೇರಿ ಅದು ಬಾಳಿಕೆ ಬರಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಹೊಗೆ ಹೋಗ್ತಾ ಇರಬೇಕು ಹಿಂದಿನ ಕಲ್ಪನೆ ಅಂದರೆ ಹಿಂದಿನ ವರ್ಷದ ಮರಣಿಗಳು ಉಳಿದದೆ ಅಂದರೆ ಅದು ಹೊಗೆ ಕಾರಣಕ್ಕಾಗಿ ನನ್ನ ಉದ್ದೇಶ ಅದನ್ನು ಹೊಗೆ ಅಂತಲೇ ತೊಗೊಳ್ಬೋದು ಅಷ್ಟೇ ಅದಕ್ಕೆ ಮಿಕ್ಕಿದ್ದು ಏನು ಲಾಭ ಆಗುತ್ತೆ ಎಲ್ಲರಿಗೂ ಬಿಟ್ಟದ್ದು ಹಾಗೆ ನನ್ನದು ಪೌರಾಣಿಕವಾಗಿ ಯೋಚನೆ ಮಾಡೋದಕ್ಕಿಂತ ಪುರಾಣದ ಇದರಿಂದ ಆಧ್ಯಾತ್ಮಿಕಕ್ಕಿಂತ ನನ್ನ ಉದ್ದೇಶ ವೈಜ್ಞಾನಿಕ ಶಾಲೆಯಲ್ಲಿ ಬಹಳ ಚೆಂದಾಗಿ ಸಾಕಾರಗೊಳ್ತಾ ಇರುವ ಕಲ್ಪನೆ ಅದು ನನ್ನ ನನ್ನ ನೀವು ನಮ್ಮ ಶಾಲೆ ಮುಂಭಾಗವನ್ನು ಹೋಗೋದಕ್ಕಿಂತ ಹಿಂಭಾಗಕ್ಕೆ ಹೋದರೆ ಹೆಚ್ಚು ಲಾಭ ಆಗ್ತದೆ ಅಂದ್ಕೊಳ್ತೇನೆ ನಾನು ಬರೋ ಹೊತ್ತಲ್ಲಿ ಇಷ್ಟು ಮಕ್ಕಳು ಪ್ರತಿದಿನ ಮೂರು ಸಾವಿರ ಲೀಟ್ರ್ ಕಾ ನೀರು ಖಾಲಿ ಮಾಡ್ತೇವೆ ನಾವು ಪರ್ ಡೇ ತ್ರೀ ತೌಸಂಡ್ ಲೀಟರ್ಸ್ ವ್ಯಯ ಆಗುತ್ತೆ ಇಲ್ಲಿ ವ್ಯಯ ಮೀನ್ಸ್ ಬೇಕು ಖರ್ಚಾಗುತ್ತೆ ಆ ಖರ್ಚನ್ನು ಎಲ್ಲಿ ಕಳಿಸ್ತಾ ಇದ್ವಿ ಆ ನೀರನ್ನು ಅಂತ ಕೇಳಿದರೆ ಅಡುಗೆ ಕೋಣೆ ಹತ್ರ ಒಂದು ಗುಂಡಿಗೆ ಕಳಿಸ್ತಾ ಇದ್ವಿ ಸೊ ನಾವು ಬಂದ ಫಸ್ಟಲ್ಲಿ ನಾವೆಲ್ಲ ಸುತ್ಕೊಂಡು ಯೋಚನೆ ಮಾಡಿ ಮಂಜುನಾಥ ಪೈ ಸ್ಮಾರಕ ಕಾಲೇಜಿನ ಫಸ್ಟ್ ಗ್ರೇಡ್ ಕಾಲೇಜ್ ಮಕ್ಕಳು ಕ್ಯಾಂಪ್ ಮಾಡ್ಬೋದಾ ಇಲ್ಲಿ ಕೇಳಿದರು ಅಗತ್ಯ ಮಾಡಿ ಅಂತ ಹೇಳಿದ್ವಿ ಏನು ಕೆಲಸ ಮಾಡಲಿಕ್ಕೆ ಮೈದಾನ ಉಂಟು ಅವರಿಗೆಲ್ಲ ಎಂತ ಅವರಿಗೆ ಕಡಿಬೇಕು ಅವ್ರಿಗೆ ಅವರಿಗೆ ಕೆಲಸ ಕೊಟ್ಟರೆ ಬೇಕಾಗಿದ್ದು ಎಂತ ಮಾಡೋದು ಅಂತ ಒಂದು ಪೈಪ್ಲೈನ್ ತೆಗೀರಿ ನಮ್ಮ ತೋಟಕ್ಕೆ ಅದು ನಮ್ಮ ತೋಟ ಅಲ್ಲಿ ತೆಂಗಿನ ಗಿಡ ಕಾಣೋದು ಆ ತೋಟಕ್ಕೆ ಪೈಪ್ಲೈನ್ ತೆಗೀರಿ ಅಂತ ಆಯಿತು ಪೈಪ್ಲೈನ್ ತೆಗೆದು ಅಂತೇಳಿ ಅವರು ಮಯೂರ ಹೋಟೆಲ್ ದನಿಗಳ ಹತ್ರ ಪೈಪನ್ನು ಕೇಳಿದ್ವಿ ಅಲ್ಲಿಂದ ಅಲ್ಲಿ ತನಕ ಸುಮಾರು ಮೂವತ್ತರಿಂದ ಮೂವತ್ತೈದು ಪೈಪ್ಗಳನ್ನು ಅಳವಡಿಸಿ ಅಷ್ಟು ಮೂರು ಸಾವಿರ ಲೀಟರ್ ನೀರನ್ನು ಕೂಡ ನಮ್ಮ ತೆಂಗಿನ ತೋಟಕ್ಕೆ ಬಾಳೆ ತೋಟಕ್ಕೆ ಕಳಿಸ್ತವೆ ಸಾಧಾರಣ ಮುನ್ನೂರರಿಂದ ಇನ್ನೂರು ತೆಂಗಿನಕಾಯಿ ಸಿಗ್ತಾ ಇದ್ದಲ್ಲಿಗೆ ಮುನ್ನೂರು ಮುನ್ನೂರೈವತ್ತು ತೆಂಗಿನಕಾಯಿ ಸಿಗಲಿಕ್ಕೆ ಶುರುವಾಗಿದೆ ಇದು ನೀರಿನ ಮರು ಬಳಕೆಯನ್ನು ಪ್ರಾರಂಭ ಮಾಡಿದೆ ಮಿತ ಬಳಕೆ ಹೇಗಿದೆ ಕೇಳಿದರೆ ಪ್ರತಿ ವಾರಕ್ಕೆ ಒಬ್ಬ ಲೀಡರ್ ನಿಲ್ತಾನೆ ಅವ ಫಸ್ಟ್ ಊಟ ಮಾಡ್ತಾನೆ ಒಬ್ಬ ಟೀಚರ್ ಇರ್ತಾರೆ ಅವರು ಅವ್ರು ಫಸ್ಟ್ ಊಟ ಮಾಡ್ತಾರೆ ತಟ್ಟೆ ತೊಳೆಯುವಲ್ಲಿ ಹೋಗಿ ನಿಲ್ತಾರೆ ನೀರಿನ ಮಿತ ಬಳಕೆ ಅಲ್ಲಿ ನಡೀತದೆ ಆ ಲೀಡರ್ ಅಬ್ಸರ್ವೇಷನ್ ಇರ್ತಾನೆ ವಿರೋಧ ಪಕ್ಷ ಅಂತ ಒಂದಿದೆ ನಮ್ಮ ಮಕ್ಕಳ ಸಂಸತ್ತಿದೆ ಅದು ಕಣ್ಣು ಮೇಲೆ ಕಣ್ಣಿಟ್ಟು ಕಣ್ಗಾಯ್ತದೆ ಸಾರ್ ಅವರು ನೀರು ಹಾಳು ಮಾಡಿದರು ಸಾರ್ ಇವರು ನೀರು ಹಾಳು ಮಾಡಿದರು ವಾರಕ್ಕೊಮ್ಮೆ ತಟ್ಟೆಗಳನ್ನು ತೊಳೆದಿರ್ತಕ್ಕಂಥ ಕೆಲಸ ನಮ್ಮ ಅಡಿ ಅಡುಗೆ ಅಕ್ಕನವ್ರು ಮಾಡ್ತಾರೆ ಅಡುಗೆ ಅಕ್ಕನವರನ್ನು ಕಾಯ್ತಾ ಇದ್ದೀವಿ ಅವರು ನಮ್ಮನ್ನು ಇರ್ತಾರೆ ಸಾರ್ ಎಂಕು ಬಂಡಾರು ನೀರು ನೀರು ಹಾಲು ಮಲ್ತಿದ್ದ ಹಾಲು ಮಲ್ತದ್ದು ಅಂಚನೆ ಬರ್ತಾರೆ ನೀರು ಹಾಳಾಕೊಂಡು ಅಂತ ಅವರು ಹೇಳ್ತಾರೆ ಮತ್ತು ನಮ್ಮ ಶಾಲೆ ಸಿ ಸಿ ಕಣ್ಗವಲಲ್ಲಿ ಇದೆ ಸರ್ ಟೋಟಲ್ ಯಾರು ಹಾಳು ಮಾಡಿದರೂ ಸಿಕ್ಕೊಂಬಿಡ್ತಾರೆ ಒಂದು ಚೂರನ್ನು ಹಾಳು ಮಾಡಲ್ಲ ಇನ್ನು ಕಸದ ವಿಲೇವಾರಿಗಾಗಿ ಪೈಪ್ ಕಾಂಪೋಸ್ಟ್ ಅಂತ ಮಾಡಿದ್ದೀವಿ ಒಣ ಕಸ ಹಸಿ ಕಸ ಅಂತ ಬೇರೆ ಮಾಡ್ತೀವಿ ಅಷ್ಟು ಮಾತ್ರ ಅಲ್ಲ ನಮ್ಮ ಮಾಧವಿ ಅಂಥೇಳಿ ನಲ್ಲೂರು ಪಂಚಾಯಿತಿ ಮೂಡಾರು ಪಂಚಾಯಿತಿಯ ಒಟ್ಟು ಇದರಲ್ಲಿ ಕಸ ವಿಲೇವರಿಯ ಹಿರಿತನವನ್ನು ಅವರು ವಹಿಸ್ಕೊಂಡಿದ್ದಾರೆ ಅವರು ವಾರಕ್ಕೊಮ್ಮೆ ಬಂದು ನಾವು ಒಟ್ಟು ಮಾಡಿಟ್ಟಂಥ ಪ್ಲಾಸ್ಟಿಕ್ ಇದನ್ನೆಲ್ಲ ಕೊಂಡೋಗಿ ಅವರು ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ ನಮಗೆ ಅವರ ಮೂಲಕ ಅಂಥದ್ದೊಂದು ಸಹಕಾರ ಆಗ್ತದೆ ಪಂಚಾಯಿತಿ ಪಿ ಒ ಕೂಡ ಸದಾಶಿವಮೌಲ್ಯ ಅಂತೇಳಿ ಇವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ರಿಂದ ನೀವು ಮೈದಾನದಲ್ಲಿ ಹೆರಿಕೆ ತೆಗಿಲಿಕ್ಕೆ ಒಂದು ಔಷಧಿಗೆ ಬೇಕು ಅಂದರೆ ನಮ್ಮ ಮೈದಾನದಲ್ಲಿ ಕಸ ಸಿಗೋದಿಲ್ಲ ಹಾಗಂತೇಳಿದ್ರೆ ವಿಲೇವಾರಿ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಮಾಡ್ತಾಯಿದ್ದೀವಿ ಅದನ್ನು ಸುಡಬಾರ್ದು ಆದರೆ ವಿಧಿ ಇಲ್ಲದೆ ಕೆಲವು ಟೈಮ್ ಅದು ತಗೊಂಡೇ ಹೋಗ್ಲಿಕ್ಕಾಗದ ಕಸವನ್ನು ಡಿಸ್ಪೋಸ್ ಮಾಡ್ತೇವೆ ನಾವು ಸೂಟ್ ಹಾಕ್ತಾ ಈ ರೀತಿಯಲ್ಲಿ ಮಾಡ್ತೇವೆ ಅದು ಮೋಸ್ಟ್ಲಿ ಬಳಕೆಯನ್ನೇ ನೋಡಿದರೆ ನಿಮಗೆ ಪರಿಣಾಮಕಾರಿ ಗೊತ್ತಾದೀತೆ ನಾನು ವಿಷಯ ಅದು ಯಾವುದೇ ಶೌಚಾಲಯದಿಂದ ನನ್ನ ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನಾವು ಮೀನು ತಿನ್ನುವರು ಬೈಗೆ ಮೀನು ತೊಳೆದು ನೀರಲ್ಲಿ ಮುಖ ತೊಳಿಬೇಕು ಮಗ ಅಂತ ನನಗದೊಂದು ಪ್ರಿಂಟು ಶೌಚಾಲಯಕ್ಕೆ ಹೋದವ ಮೂಗು ಮುಚ್ಚಿ ಹಿಡ್ಕೊಂಡು ಶೌಚಾಲಯಕ್ಕೆ ಮಾಡಬಾರ್ದು ಅಂತ ನನ್ನದೊಂದು ತೀರ್ಮಾನ ಅದರ ಪರಿಣಾಮ ಏನು ಕೇಳಿದರೆ ಕ್ಲೀನ್ ಇರಬೇಕು ಅಂಥೇಳಿ ಪ್ರತಿನಿತ್ಯ ಯಾವುದೇ ಟೀಚರು ಅವರ ಡ್ಯೂಟಿ ದಿನ ಫಸ್ಟು ನೋಡಬೇಕಾಗಿರೋದು ಶೌಚಾಲಯ ಅದು ಹೆಣ್ಣು ಮಕ್ಕಳ ಶೌಚಾಲಯ ಅಷ್ಟು ನನಗೆ ದಾ ತುಂಬ ಖುಷಿಯಾಗಿರೋದು ರೋಟ್ರಿ ಕ್ಲಬ್ ಕಾರ್ಕಳ ರೋಟ್ರಿ ಕ್ಲಬ್ ಕಾರ್ಕಳದವರ ಕೊಡುಗೆ ಐತೆ ಅಲ್ಲ ಎಂಟು ಲಕ್ಷ ರೂಪಾಯಿಯನ್ನು ನಮ್ಮವರು ಶಾಲೆಗೆ ಕೊಡುಗೆ ಹಾಕಿ ಕೊಟ್ಟರು ಫೋರ್ ಇಯರ್ಸ್ ಬ್ಯಾಕ್ ಅದರಲ್ಲಿ ನಾನು ಮೂರುವರೆ ಮೂರು ಲಕ್ಷ ರೂಪಾಯಿನ ಅವ್ರ ಹತ್ರ ಅನುಮತಿ ಪಡೆದು ಇಂಟೀರಿಯರಿಗೆ ಶಾಲೆ ಒಳಗಡೆಗೆ ಮಾಡ್ಕೊಂಡ್ವಿ ಎಂಟು ಲಕ್ಷ ರೂಪಾಯ್ದು ಇನ್ನು ಟ್ವೆಂಟಿ ಇಯರ್ಸ್ ಅಡ್ವಾನ್ಸ್ ಶೌಚಾಲಯವನ್ನು ಮಾಡಿದ್ದೇವೆ ಆ ಫ್ರೆಶ್ ಇರ್ಬೋದು ಆ ನೀರಿನ ವ್ಯವಸ್ಥೆ ಇರ್ಬೋದು ಇವತ್ತು ಕೂಡ ಈ ಗಳಿಗೆಯಲ್ಲಿ ಕೂಡ ಆ ಶೌಚಾಲಯ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಉದ್ದೇಶವೂ ಕೂಡ ಇದೆ ಹೈಜಿನ್ ಮೇಯ್ನ್ ಅದಕ್ಕೆ ನಾವು ಒತ್ತು ಇದ್ದೀವಿ ಅದರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದೀವಿ ಪ್ರತಿ ಮಗು ಕೂಡ ಆ ಮಕ್ಕಳಲ್ಲಿ ನಿಮಗೆ ದೂರು ಕೊಡೋದು ಅಂತ ನಾನು ಹೇಳಿದ್ದೇನೆ ದೂರು ಕೊಡೋದಲ್ಲ ಉಳಿಸಿಕೊಳ್ಳೋದು ಅಂತ ಒಬ್ಬರು ನೀರು ಬಿಡ್ತಾ ಇದ್ದಾರೆ ಸಾರ್ ಅವಳು ನೀರು ಬಿಟ್ಟರು ಅದು ದೂರಲ್ಲ ಅದರ ರಕ್ಷಣೆಯ ಭಾಗ ಅದು ಅಂಥೇಳಿ ಆ ರೀತಿಯಲ್ಲಿ ಮಕ್ಕಳನ್ನು ಮೋಟಿವೇಟ್ ಮಾಡಿಟ್ಟಿದೆ ಈ ಶಾಲೆಯ ಒಟ್ಟು ಈ ಕನಸಿನ ಸಾಕಾರಕ್ಕೆ ಪೂರಕವಾದ ವಾತಾವರಣ ಯಾವುದು ಕೇಳಿದರೆ ಸರ ಸ್ವಚ್ಛ ಕಾರ್ಕರ ಸ್ವರ್ಣ ಕಾರ್ಕಳ ಅಂಥೇಳಿ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿ ಸುನಿಲ್ ಕುಮಾರರ ಕಲ್ಪನೆ ಅವರ ಕಲ್ಪನೆಗೆ ಪೂರಕವಾಗಿ ನಮ್ಮ ಶಾಲೆ ಬೆಳೀತಾ ಇದೆ ನಾವು ಮತ್ತಷ್ಟು ಅದಕ್ಕೆ ಒತ್ತು ಸಿಕ್ಕಿಬಿಡ್ತು ಅದರ ಜೊತೆ ಜೊತೆಗೆ ನಮ್ಗೆ ಇಡೀ ಈ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಶೆಟ್ಟರು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ದಿವ್ಯಾ ಜಿ ಅಮೀನ್ರವರು ದಿವ್ಯಾ ಅಮೀನ್ರವರು ಇವರೆಲ್ಲರೂ ಕೂಡ ನಮಗೆ ಬಹಳ ಚಂದದ ಸಹಕಾರವನ್ನು ಕೊಟ್ಟರು ಇವರೆಲ್ಲರ ಕೂಡುವಿಕೆ ಈ ಶಾಲೆಯ ಈ ಏಳಿಗೆಯ ಒಂದು ರೂಪ ಅಂತ ಹೇಳಲಿಕ್ಕೆ ಹಾಗೆ ಇಲಾಖೆ ಅಧಿಕಾರಿ ವರ್ಗ ಊರು ಮತ್ತು ಎಸ್ ಡಿ ಎಂ ಸಿ ಶಿಕ್ಷಕ ವರ್ಗ ಪುಟಾಣಿಗಳ ಸಾಕಾರ ಇದೆಲ್ಲದನ್ನು ಇಟ್ಕೊಂಡು ಯೋಚನೆ ಮಾಡಿದಾಗ ಈ ಶಾಲೆ ಹೀಗೆ ಆಗಲಿಕ್ಕೆ ಇವರು ಇಷ್ಟು ಜನರು ಕೈ ಜೋಡಿಸಿದ್ದು ಅಂತ ಹೇಳಲಿಕ್ಕೆ ನಿಜವಾಗಿ ಖುಷಿಯಾಗತ್ತೆ ಸರ್ ಹಾಗೆ ಎಲ್ಲ ರೀತಿಯಲ್ಲಿ ಕೂಡ ನಾನು ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯನ್ನೇ ಮಾಡಬೇಕಾಗತ್ತೆ ಆ ಎಲ್ಲರ ವಿದ್ಯಾಭಿಮಾನಿಗಳ ಕೊಡುಗೆ ಇವತ್ತು ಈ ನಲ್ಲೂರು ಶಾಲೆ ಅನ್ನೋದು ರಾಜ್ಯ ಮಟ್ಟದೊಂದು ಎಮ್ ಶಾಲೆಯಾಗಿ ತಲೆ ಎತ್ತಲಿಕ್ಕೆ ಸಾಧ್ಯ ಆಗಿದೆ ಸರ್ ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರಿನ ವಿದ್ಯಾರ್ಥಿನಿ ತೇಜಸ್ವಿನಿ ಏಳನೇ ತರಗತಿ ನಾನು ಎಂಟುವರೆಗೆ ಶಾಲೆಗೆ ಬರ್ತೇನೆ ಬಂದ ನಂತರ ಎಲ್ಲ ಕೆಲಸಗಳು ಮುಗಿದ ನಂತರ ದೇವರಿಗೆ ಹೂ ಇಟ್ಟು ಭಜನೆ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಹೊರಟು ಪ್ರಾರ್ಥನಾ ಸಮಯದಲ್ಲಿ ಮೊದಲಿಗೆ ನಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿತ್ಯ ಪಂಚಾಂಗ ಪುಸ್ತಕ ಪರಿಚಯ ಗಾದೆ ಮಾತು ವಾರ್ತಾವಾಚನ ಹಾಗೆ ನುಡಿಮುತ್ತನ್ನು ಹೇಳ್ತೇವೆ ನಂತರ ನಮ್ಮ ಶಾಲೆ ಕ್ಲಾಸ್ ಶುರುವಾಗುತ್ತೆ ತದನಂತರ ನಮ್ಮ ಇನ್ನಿತರ ಚಟುವಟಿಕೆಗಳಂದರೆ ಸೋಮವಾರ ತಂಡದವರು ಮಂಗಳವಾರ ಬೆಳಿಗ್ಗೆ ಬಂದು ಆ ಗಿಡಗಳಿಗೆ ನೀರು ಹಾಕೋದು ಗಿಡದ ಬಗ್ಗೆ ಕಾಳಜಿ ವಹಿಸುವುದು ಅದನ್ನೆಲ್ಲ ಮಾಡ್ತಾರೆ ಹಾಗೆ ನಮ್ಮ ಶಾಲೆಯ ವಿಶೇಷತೆ ಅಂದರೆ ದಿನದಲ್ಲಿ ಒಂದು ಬಾರಿಯಾದರೂ ಕನಿಷ್ಠ ವಾರದಲ್ಲಿ ಒಂದು ಬಾರಿಯಾದರೂ ಗಿಡಗಳೊಟ್ಟಿಗೆ ನಾವು ಮಾತಾಡಬೇಕು ಗಿಡಗಳೊಟ್ಟಿಗೆ ನಾವು ಖುಷಿಯಿಂದ ಮಾತಾಡಬೇಕು ಅನ್ನೋದು ವಾರದಲ್ಲಿ ಒಂದು ದಿವಸ ಆದರೂ ಮಾಡಬೇಕು ಹಾಗೆ ನಮ್ಮದು ಈಗ ಹೊಸ ಧನ್ವಂತರಿ ಆರೋಗ್ಯವನ ಆಗಿದೆ ಅದನ್ನು ನೋಡಿದರೆ ಎಲ್ಲರೂ ಖುಷಿ ಪಡ್ತಾರೆ ಹಾಗೆ ನಮಗೆ ಕೂಡ ಆ ಧನ್ವಂತರಿ ಆರೋಗ್ಯವನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ ಅದರ ಒಳಗೆ ನಾವು ಹೋಗಿ ನೀರು ಹಾಕೋದು ಹಾಗೆ ಅದರ ಬಗ್ಗೆ ಕಾಳಜಿ ವಹಿಸ್ತೇವೆ ಹಾಗೆ ಮುಂದೂಗಡೆ ಇರುವ ಹೂವನ ಹೂವನದಲ್ಲಿ ಮೊದಲು ನಾವು ಗಿಡ ನೆಟ್ಟಾದ ಮೇಲೆ ಹೂವು ಅರಳಿದಾಗ ಅದರ ಖುಷಿಯೇ ಬೇರೆ ಮತ್ತು ತೋಟ ಅದರಲ್ಲಿ ಬಸಳೆ ಬಸಳೆ ಇರ್ಬೋದು ಹಾಗೆ ನುಗ್ಗೆಕಾಯಿ ಇರ್ಬೋದು ಬೆಂಡೆ ಇರ್ಬೋದು ಅದನ್ನೆಲ್ಲ ನೋಡಿದಾಗ ನಮಗೆ ತುಂಬ ಖುಷಿಯಾಗ್ತದೆ ಹಾಗೆಯೇ ಇಲ್ಲಿನ ಶಿಕ್ಷಕರ ಬಗ್ಗೆ ಹೇಳುವುದಾದರೆ ಎಲ್ಲ ಅತಿಥಿಗಳು ಬಂದವರು ಹೇಳ್ತಾರೆ ನಿಮ್ಮ ಪುಣ್ಯ ನಿಮ್ಮ ಭಾಗ್ಯ ಈ ಶಿಕ್ಷಕರನ್ನು ಪಡೆದಿರುವುದಂತ ಅದು ನಿಜವಾಗಿಯೂ ಸತ್ಯ ಅಂತ ನಾನು ಹೇಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜ್ಞಾನ ದೇಗುಲವಿದು ನಮ್ಮ ಈ ಶಾಲೆ ಚಿನ್ನರ ಬದುಕಿಗೆ ಸ್ಫೂರ್ತಿಯ ಸೆಲೆ ನನ್ನ ಹೆಸರು ನಾಗಶ್ರೀ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರು ಇಲ್ಲಿ ಓದುತ್ತಿದ್ದೇನೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಶಾಲೆಯ ಬಗ್ಗೆ ಹೇಳಲು ತುಂಬ ಖುಷಿಯಾಗುತ್ತದೆ ಏಕೆಂದರೆ ಇಲ್ಲಿ ಈ ಗಿಡಗಳು ಹಾಗೆ ಇಲ್ಲಿನ ವಾತಾವರಣ ಹಾಗೂ ಇಲ್ಲಿ ಟೀಚರ್ಸ್ನವರು ನಮ್ಮನ್ನು ತುಂಬ ಕಾಳಜಿ ವಹಿಸ್ತಾರೆ ಯಾವುದೇ ರೀತಿಯಲ್ಲಾದರೂ ನಮಗೆ ತುಂಬ ಸಹಾಯ ಮಾಡ್ತಾರೆ ಅವರೊಟ್ಟಿಗೆ ತು ಚರ್ಚೆಗಳನ್ನು ನಡೆಸ್ತೀವಿ ಮತ್ತು ದಿನದ ಚಟುವಟಿಕೆ ಬಗ್ಗೆ ಹೇಳೋದಾದರೆ ನಾವೆಲ್ಲ ಬಂದು ನಮ್ಮ ಕ್ಲಾಸ್ಗಳನ್ನು ಗುಡಿಸುವುದು ಹಾಗೆ ಒರೆಸುವುದು ಮತ್ತು ದೇವರಿಗೆ ಹೂ ತಂದು ದೇವರಿಗೆ ಹೂ ಇಡುವುದು ಮತ್ತು ಪೂಜೆ ಮಾಡುವುದು ಮತ್ತೆ ಪ್ರಾರ್ಥನಾ ಸಮಯದಲ್ಲಿ ವಾರ್ತೆ ಪುಸ್ತಕ ಪರಿಚಯ ನಾಡಗೀತೆ ಇವೆಲ್ಲವನ್ನು ಹೇಳ್ತೇವೆ ಮತ್ತು ಸ್ವಚ್ಛತೆ ಬಗ್ಗೆ ಅಲ್ಲಿ ನಾವು ಸೌ ಶೌಚಾಲಯಗಳಾಗಿರ್ಬೋದು ಅಥವಾ ನಮ್ಮ ಕ್ಲಾಸ್ಗಳಲ್ಲಿ ತುಂಬ ಶುಚಿಯಾಗಿ ಇಡ್ತೇವೆ ಮತ್ತು ಯಾವುದೇ ರೀತಿಯ ಕಸಗಳನ್ನು ಕ್ಲಾಸ್ ಒಳಗಡೆ ಹಾಕಲ್ಲ ಮತ್ತು ಪ್ಲಾಸ್ಟಿಕ್ ಕಸ ಮತ್ತು ಹಸಿ ಕಸವನ್ನು ಬೇರೆ ರೀತಿಯಲ್ಲಿ ಇಡ್ತೇವೆ ಮತ್ತು ನಾವು ಹುಟ್ಟು ಹಬ್ಬದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ತಿನ್ ಇದು ಸಿಹಿ ತಿಂಡಿಗಳನ್ನು ಕೊಡೋಲ್ಲ ಮತ್ತು ಚಾಕ್ಲೇಟ್ಗಳನ್ನು ಕೊಡಲ್ಲ ಮತ್ತು ಪುಸ್ತಕ ಇನ್ನಿತರ ವಸ್ತುಗಳನ್ನು ಕೊಡ್ತೇವೆ ಯಾವುದೇ ರೀತಿಯ ಒಳ್ಳೆಯ ನಮಗೆ ನಮ್ಮ ಜೀವನದಲ್ಲಿ ಬೇಕಾದ ವಸ್ತುಗಳನ್ನು ಕೊಡ್ತೇವೆ ಮತ್ತು ನಮ್ಮ ಎದುರುಗಡೆ ಇರುವ ಧನ್ವಂತರಿ ಆರೋಗ್ಯವನದಲ್ಲಿರುವ ಬಿಲ್ವ ಪತ್ರೆ ಮತ್ತು ಪಾರಿಜಾತ ಕದಂಬ ಇದರಲ್ಲಿರುವ ಉಪಯೋಗಗಳು ನಮ್ಮ ಜೀವನದಲ್ಲಿ ತುಂಬ ಇದೆ ಹಾಗಾಗಿ ಈ ಗಿಡಗಳನ್ನು ನಮ್ಮ ಮನೆಯಲ್ಲಿ ಕೂಡ ನೆಟ್ಟರೆ ನಮಗೆ ಕೂಡ ಒಳ್ಳೆಯದು ಯಾಕಂದರೆ ಅದರಲ್ಲಿ ಬರುವಂಥ ಆಮ್ಲಜನಕಗಳು ನಮಗೆ ತುಂಬಾ ಒಳ್ಳೆಯದಾಗ್ತದೆ ತುಳಸಿ ಗಿಡ ಶಕ್ತಿ ಹಾಗೂ ತುಂಬ ಒಳ್ಳೆಯದಾಗ್ತದೆ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಉಮಾನಾಥ್ ನಾನು ಐದು ವರ್ಷದಿಂದ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದೇನೆ ನನಗೆ ಶಾಲೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಮಕ್ಕಳಂತೇಳಿದರೆ ಹೇಳಿದ್ರೆ ದೇವರು ನಮ್ಮ ಶಾಲೆಯಲ್ಲಿ ಆರೋಗ್ಯವನ್ನು ಈ ಗಿಡಗಳೆಲ್ಲ ನೋಡಿದರೆ ಆ ದೇವರ ಥರ ಪೂಜೆ ಮಾಡಿ ಸಾಕ್ತಾರೆ ನಮ್ಮ ಅಧ್ಯಾಪಕರು ನಾಗೇಶ್ ಸರ್ ಮತ್ತು ಅವರು ಬಳಗ ಅಂದರೆ ಎಷ್ಟು ಕಷ್ಟ ಬರ್ತಾರಂತೇಳಿದರೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಶಾಲೆಯಲ್ಲಿರ್ತಾರೆ ಒಂಬತ್ತು ಕಾಲಿಗೆ ನಮ್ಮದು ಪ್ರೇಯರ್ ಯಾವಾಗಲೂ ಒಂಬತ್ತುವರೆಗೆ ಶಾಲೆ ಸ್ಟಾ ಸ್ಟಾರ್ಟೇ ಪಾಠ ಸ್ಟಾರ್ಟ್ ಆಗ್ತದೆ ಆದರೆ ಈಗ ಕೊರೋನಾ ಟೈಮಲ್ಲಿ ಒಂಚೂರು ಕಷ್ಟ ಆಗಿದೆ ಆದರೆ ಏನಂತ ಹೇಳಿದ್ರೆ ಇಲ್ಲಿ ಶಾಲೆಯಲ್ಲಿ ವಿಶೇಷತೆ ಉಂಟು ನಮ್ಮ ಶಾಲೆಗೆ ಎಲ್ಲ ಶಾಲೆಯಲ್ಲಿ ರಜೆ ಇತ್ತು ನಮ್ಮ ಶಾಲೆಯಲ್ಲಿ ಒಂದು ದಿನ ಸಹ ರಜೆ ಇಲ್ಲ ಜೂನು ಒಂದರಿಂದ ಸ್ಟಾರ್ಟ್ ಆಗಿದ್ದು ಆ ದಿನ ಶಾಲೆ ಸ್ಟಾರ್ಟ್ ಆಗಿದೆ ನಮ್ಮ ಏಳು ಜನ ಟೀಚರ್ನವರು ಶಾಲೆಗೆ ಡೈಲಿ ಬರ್ತಾಯಿದ್ರು ಬಂದು ನಾಲ್ಕು ಗಂಟೆ ಶಾಲೆಯಲ್ಲಿದ್ದು ಮಕ್ಕಳಿಗೆ ಫೋನ್ ಮುಖಾಂತರ ಶಾಲೆಯದು ಪಾಠ ಎಲ್ಲ ವಿವರ ವಿವರಣೆ ಕೇಳ್ತಾ ಎಲ್ಲ ಮಕ್ಕಳಿಗೆ ಉತ್ತೇಜನ ಕೊಡ್ತಾಯಿದ್ರು ಅದು ನಮ್ಮದು ಶಾಲೆ ಮಕ್ಕಳಿಗೆ ಸಹ ಒಳ್ಳೆಯಾಗಿದೆ ನಮ್ಮ ಶಾಲೆಗೆ ಸಹ ಒಳ್ಳೆಯ ಮತ್ತೆ ನಮ್ಮ ಮತ್ತೊಂದು ವಿಶೇಷತೆ ನಮ್ಮ ಶಾಲೆ ಇದರಲ್ಲಿ ನಮ್ಮ ಶಿಕ್ಷಣ ಸಚಿವರು ಶಾಲೆಗೆ ಫೋನ್ ಮಾ ನಮ್ಮ ಸಾರಿಗೆ ಫೋನ್ ಮಾಡಿ ಗಿರಿ ಹೇಳಿದ್ದಾರೆ ಸರ ಇನ್ನೊಮ್ಮೆ ಬಂದರೆ ನಾನು ಕಾರ್ಕಳಕ್ಕೆ ಬಂದರೆ ನಿಮ್ಮ ಶಾಲೆಗೆ ಭೇಟಿ ಕೊಟ್ಟು ಹೋಗ್ತೀನಿ ಅದು ನಮ್ಮ ಶಾಲೆ ಘನತೆ ಸರ ಮತ್ತು ನಮ್ಮ ಟೀಚರ್ನವರು ಅದು ಹೇಳಲಿಕ್ಕಿಲ್ಲ ಅವರಿಗೆ ನಮ್ಮ ಶಾಲೆಯಲ್ಲಿ ಮೂರು ಎಕರೆ ಕರೆಕ್ಟ್ ಎಕ್ಸಾಕ್ಟ್ ಮೂರು ಎಕರೆ ಉಂಟು ಅದರಲ್ಲಿ ಈಗ ಒಂದು ಚಿಲ್ಲರೆ ಎಕರೆ ಮೈದಾನಕ್ಕೆ ಅಂತೇಳಿ ಮೀಸಲಿಟ್ಟಿದ್ದವಾಗ ಅದು ಲೆವೆಲ್ ಮಾಡಿಲ್ಲ ಎಲ್ಲ ಸಾಧಾರಣ ಉಂಟು ಯಾಕಂದರೆ ಕಂಪೌಂಡ್ ಆಗಬೇಕು ಮಾತ್ರ ಇನ್ನು ಅದಕ್ಕೊಂದು ನಮಗೆ ಈ ಸಲ ಅನುದಾನ ಸಿಕ್ಕಿದರೆ ಶಾಲಾ ಕಂಪೌಂಡನ್ನು ದುರಸ್ತಿ ಮಾಡಿ ಮಾಡಬೇಕಂತೇಳಿ ಉಂಟು ಮತ್ತೆ ಏನಂತೇಳಿದ್ರೆ ಈಗ ನಮ್ಮ ಸ್ವಲ್ಪ ರೋಡ್ ಇದ್ರೆಲ್ಲ ಉಂಟು ಅದು ಈಚೆ ಹಿಂಬದಿಲ್ಲ ಮನೆ ಉಂಟು ಅವರು ಏನೋ ಏನಾಗ್ತದೆ ಹೇಳಿದ್ರೆ ಗೇಟ್ ಎಲ್ಲ ಓಪನ್ ಮಾಡಿಡ್ತಾರೆ ಗಿಡಗಳನ್ನ ದನಗಳೆಲ್ಲ ಬಂದು ತಿಂತವೆ ಹೇಳಿದರೆ ಬೇಜಾರಾಗ್ತದೆ ಕೂತ್ರೆ ನಮ್ಮ ಗಿಡಗಳು ಹೋಗ್ತವೆ ಆದರೆ ಮಾಸ್ಟರಿಗೆ ತಳಿಲಿಕ್ಕಾಗಲ್ಲ ಆದರೆ ಸಹ ಹೇಳ್ತಾರೆ ಫೋನ್ ಮಾಡ್ತಾರೆ ಒಂಚೂರು ಚೊರ ಮಾಡ್ತಾರೆ ಚೊರ ಮಾಡದಿದ್ದರೆ ನಮ್ಮ ಗಿಡ ಹೋಗ್ತದಲ್ಲ ಸರ ಅದಕ್ಕೆ ಈ ಹೊತ್ತಲ್ಲಿ ನೀರು ಹಾಕಿ ಅವರು ಸಾಕ್ತಾರೆ ಅಂತೇಳಿದರೆ ಈಗ ಫೆಬ್ರವರಿ ಜನವರಿಯಲ್ಲಿ ಗಿಡ ನಟ್ಟು ಆ ಮೈದಾನದಲ್ಲಿ ಗಿಡ ನಟ್ಟು ಅದನ್ನು ಪೋಷಣೆ ಮಾಡಿದ್ದಾರೆ ಅಂತ ಹೇಳಿದರೆ ಸಣ್ಣ ಮಗುವನ್ನು ಒಂದು ತಿಂಗಳಲ್ಲಿ ಮಗುವನ್ನು ಸಾಕಿದಾಗೆಲ್ಲ ಸರ ಅದಕ್ಕೆ ನಾವು ಯಾವಾಗಲೂ ಮೆಚ್ಚುಗೆ ಕೊಡಲೇಬೇಕು ನಾ ಅದಕ್ಕೆ ನಮ್ಮ 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 ಹತ್ರ ಸಹ ಹಾಗೆಯೇ ಸರ್ ಎಂತ ಹೇಳಿದ್ರು ಸರ್ ಹೌದು ಸರ ನೀವು ಒಳ್ಳೇದು ಮಾಡ್ತಿರಲ್ಲ ನಮ್ಮದು ಚೊರೆಕೆ ನಿಮಗೆ ನಾವು ಅದು ಕೇಳುವ ವಿಷಯ ಇಲ್ಲ ನೀವು ಮಾಡ್ತೀರಲ್ಲ ನಾವು ನಿಮ್ಮ ಒಟ್ಟಿಗೆ ಇದ್ದೇವೆ ನಿಮಗೆ ಬೆನ್ನೆಲು ಬಾಗಿ ನಾವು ಇದ್ದೇವೆ ತಿಂಗಳಿಗೊಮ್ಮೆ ಪರ್ಫೆಕ್ಟ್ ಹದಿನೆಂಟು ಜನ ಬರಲೇಬೇಕು ಕಡ್ಡಾಯ ಬಂದು ಬರ್ತಾರೆ ಶಾಲೆ ಅಂತೇಳಿದರೆ ಈಗ ಒಂಚೂರು ಫೋನ್ ಮಾಡಿದರೆ ಸಾಕು ಯಾರು ಪೇರೆಂಟ್ಸಿಗೆ ಏನು ಏನು ಸರ್ ಯಾಕೆ ಕರೆದ್ರೆ ಬಂದು ಶಾಲೆಯಲ್ಲಿ ಬಂದು ಮಾತಾಡಿ ಫ ಫರ್ ಟೈಮಲ್ಲಿ ಇದ್ದು ಹೋಗ್ತಾರೆ ಮತ್ತು ಹೇಳಿದ್ರೆ ನಮ್ಮದು ಊರಿನವರು ದಾನಿಗಳು ನಾ ಅದು ಮಾಸ್ಟರ್ ಅಂತೇಳಿದರೆ ಇವರು ಕೇ ಹೇಳಿದರೆ ಸಾಕು ಏನು ಕಾ ಇದು ಹಾಳು ಮಾ ಹಾಳು ಮಾಡೋದಿಲ್ಲಲ್ಲ ಎಂಥ ಇದಾದರೆ ಸಹ ಹಣ ಒಳ್ಳೆಯ ರೀತಿಗೆ ವಿನಿಯೋಗ ಆಗ್ತದಲ್ಲ ಈಗ ಒಬ್ಬದ್ದು ಹಣ ಕೊಡುವವನು ಕೊಡ್ತಾನೆ ಆದರೆ ಅದನ್ನು ಉಪಯೋಗ ಮಾಡಬೇಕು ಅದರಲ್ಲಿ ಅರ್ಧ ಖರ್ಚು ಮಾಡಿ ಅರ್ಧ ಏನಾದರೂ ದುರುಪಯೋಗ ಮಾಡಿದರೆ ಮತ್ತೆ ಅವ ಕೊಡೋದಿಲ್ಲ ಕೊಡುವವನಿಗೆ ಮನಸ್ಸುಂಟು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲದಿದ್ದರೆ ಬಿಲ್ಕುಲ್ ಕೊಡೋದಿಲ್ಲ ಯಾರು ಕೊಡೋದಿಲ್ಲ ಹಾಗೆ ನಮ್ಮ ದಾನಿಗಳು ಅಣ್ಣಿಸಿಟ್ಟಿರುವ ಅಮೇರಿಕದಲ್ಲಿ ಒಬ್ಬರು ಇದ್ದಾರೆ ಪ್ರೀತಮ್ ಸರ್ ಅಂತ ಅವರು ತಂದೆ ತಾಯಿ ಮೊನ್ನೆ ಬಂದು ಇಲ್ಲಿ ನಮ್ಮ ಶಾಲೆಗೆ ಬ ಬಂದು ಫ್ರೀ ಇಂಟರ್ನೆಟ್ ಶಾಲೆಗೆ ಮತ್ತು ನಮ್ಮದು ಮಾಬಲ್ ಶೆಟ್ರು ಅವ್ರ ಮಗ ಕಂಪ್ಯೂಟ್ರು ಮತ್ತೊಬ್ಬರು ಭಾಸ್ಕರ್ ಅಂತೇಳಿ ಅವರು ನೆಲಕ್ಕೆಲ್ಲ ಅವರೇ ಟೈಲ್ಸ್ ಇದು ಎರಡು ಹಾಲಿಗೆ ಜಿಲ್ಲಾ ಪಂಚಾಯತಿಯಿಂದ ಒಂದು ಹಾಲಿಗೆ ಮತ್ತೊಂದು ಅಲ್ಲಿ ನಮ್ಮದು ಗ್ರಂಥಾಲಯ ಇದೆ ಗ್ರಂಥಾಲಯದಲ್ಲಿ ಹೆಚ್ಚು ಒಂದು ಸಾಧಾರಣ ಈಗ ಒಂದು ಐವತ್ತು ಸಾವಿರದ ಬುಕ್ ಉಂಟು ಮತ್ತು ಕಂಪ್ಯೂಟ್ರು ಮೂರು ಕಂಪ್ಯೂಟ್ರು ಉಂಟು ನಮ್ಮ ಹತ್ರ ಸರ್ಕಾರ ಎಲ್ಲ ಸವಲತ್ತು ಕೊಡ್ತದೆ ಶಾಲೆ ಅದು ಅದು ಸಹ ಈಗ ಶಾಲೆ ಅಂತೇಳಿದರೆ ಫಸ್ಟ್ ಆದ್ಯತೆ ಕೊಡೋದು ಶಾಲೆಗೆ ಪ್ರೈಮರಿ ಶಾಲೆಗೆ ಅದನ್ನು ಏನು ಮಾಡ್ತಾರೆ ಸ್ವಲ್ಪ ಮಾಸ್ಟರ್ ಅವ್ರ ಇದಿರ್ತದೆ ಅಂದರೆ ಅವ್ರಿಗೆ ಒಂಥರ ಯಾಕೆ ಶಾಲೆ ನಮಗೆ ಸಂಬಳ ಬರ್ತದೆ ಯಾಕೆ ಶಾಲೆ ಹೋಗಬೇಕು ಈಗ ನಮ್ಮದು ನಾವು ಕಾರ್ಕಳದ ತಾಲೂಕಲ್ಲಿ ಕೆಲವು ಶಾಲೆಯಲ್ಲಿ ನೋಡಿದ್ದೀನಿ ಒಂದು ಶಾಲೆ ಓಪನ್ ಅಂತೇಳಿ ಆಗಲಿ ಆದದ್ದಿಲ್ಲ ಹಾಂ ಆಗಲಿಲ್ಲ ಇನ್ನೂ ಸಹ ಆಗಲಿಲ್ಲ ಮಕ್ಕಳಿಗೆ ಖಾಲಿ ವಾರಕ್ಕೆ ಒಂದು ದಿನ ಬಂದು ಮಕ್ಕಳಿಗೆ ಹೇಳಿದರೆ ಅದೇನು ಅದು ನಮ್ಮದು ಆಗಲ್ಲ ನಮ್ಮದು ಈಗ ನೋಡಿ ಐದನೇ ಕ್ಲಾಸ್ವರೆಗೆ ಶಾಲೆ ಮಕ್ಕಳು ಬ ಶಾಲೆಗೆ ಬರಲಿಕ್ಕಿಲ್ಲ ಆರು ಏಳು ಕಂಟಿನ್ಯೂ ನಡೀತಾ ಉಂಟು ಆರು ಏಳು ಸಾಧಾರಣ ಮ ವಿದ್ಯಾಗಮ ಅಂತೇಳಿ ಸ್ಟಾರ್ಟ್ ಆಗಿದೆ ಒಟ್ಟಾರ ಶಾಲೆ ಅಂತೇಳಿ ಮಾಡಿದರು ಐದು ಕಡೆ ಆ ಆರು ಕಡೆ ಆರು ಕಡೆ ಅಂತೇಳಿದರೆ ವಾರದಲ್ಲಿ ಎರಡೆರಡು ಅದಕ್ಕೆ ಮಧ್ಯಾಹ್ನದವರೆ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆ ಮಕ್ಕಳಿಲ್ಲ ಒಟ್ಟಾರ ಶಾಲೆ ಆ ಒಟ್ಟಾರ ಶಾಲೆಯಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದು ವಟಾರದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳಿದ್ರು ಈ ಪೋಷಕರೇ ಏನು ಮಾಡ್ತಿದ್ರು ಪೇರೆಂಟ್ಸ್ ಊಟ ಊಟದ ವ್ಯವಸ್ಥೆ ಮಧ್ಯಾಹ್ನ ಎಲ್ಲ ಮಕ್ಕಳನ್ನು ತಂದು ಆ ಒಟ್ಟಾರ ಶಾಲೆಗೆ ಬಿಡ್ತಿದ್ರು ಹಾಂ ಮಧ್ಯಾಹ್ನ ಊಟ ಊಟ ಇಲ್ಲದ್ರೆ ಚಾ ತಿಂಡಿ ಮಕ್ಕಳಿಗೆ ಹೀಗೆ ಕೊಟ್ಟು ಮತ್ತೆ ಮಾಸ್ಟರ್ನವರು ಸರಿ ನೀವು ಬನ್ನಿ ನಮ್ಮ ಮನೆಯಲ್ಲಿ ಮಾಡಬೇಕು ನಮ್ಮ ಮನೆಯಲ್ಲಿ ಮಾಡಬೇಕಂತ ಹಾಗೆ ನಾ ನಮ್ಮದು ಊರಿನವ್ರದ್ದು ಅದು ಹೇಳಿಕೇನಿಲ್ಲ ಪೇರೆಂಟ್ಸ್ ಅಂತ ಹೇಳಿದ್ರೆ ನಮಗೆ ಎಲ್ಲರು ಎಲ್ಲರೂ ಸಹಕಾರ ಕೊಡ್ತಾರೆ ಹೌದು ಹೌದು ಎಲ್ಲರಿಗೂ ನಮಸ್ಕಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರಿನ ವಿದ್ಯಾರ್ಥಿನಿಯಾದ ತೇಜಸ್ವಿನಿ ಏಳನೇ ತರಗತಿ ಎಂತ ಅಂದೈತಿ ಎಂತ ಚಂದೈತಿ ನಮ್ಮ ನಲ್ಲೂರು ಶಾಲೆ ಎಂತ ಅಂದೈತಿ ಎಂತ ಚಂದೈತಿ ನಮ್ಮ ನಲ್ಲೂರು ಶಾಲೆ ಮುಂದುಗಡೆಗೆ ಹೂ ತೋಟ ಆಚಿ ಬದಿಗೆ ಧನ್ವಂತರಿ ಆರೋಗ್ಯವನ ಎಂಥ ಸೊಬಗನು ತಂದುಕೊಟ್ಟಿದೆ ಈವನಗಳು ಆಹಾ ಈವನಗಳು ಮಾತಿನಲ್ಲೂ ಕೇಳು ಕಣ್ಣಿನಲು ನೋಡು ಎಂತ ಅಂದೈತಿ ಓ ಎಂತ ನಮ್ಮ ನಲ್ಲೂರು ಶಾಲೆ ಎಸ್ ಡಿ ಎಂ ಸಿ ಕಾರ್ಯದರ್ಶಿ ಹಾಗೂ ಬಜಗೋಳಿಯ ಮಾರುತಿ ಹಾರ್ಡ್ವೇರ್ನ ಮಾಲಕರು ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವ ಆಗಿರುವ ಸತೀಶ್ ಶೆಟ್ಟಿ ನಲ್ಲೂರು ಅವರು ನಮ್ಮ ನಲ್ಲೂರು ಶಾಲೆ ಅಂದ್ರೆ ಇಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ಹಳೆಯ ವಿದ್ಯಾರ್ಥಿಗಳು ತುಂಬ ಇದ್ದಾರೆ ಆಗಿನ ಕಾಲದಲ್ಲಿ ಪಾಪ ಅವರಿಗೆ ಐದನೇ ಕ್ಲಾಸ್ ವಿದ್ಯೆಗೂ ಕಷ್ಟ ಇತ್ತು ಆದರೂ ಪಾಪ ಆ ವಿದ್ಯೆಯನ್ನು ಕಲಿತು ಪರವೂರಲ್ಲಿ ದೂರದ ಮುಂಬೈ ಅಮೇರಿಕ ಎಲ್ಲ ಕಡೆ ವಾಸಿಸ್ತಾ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಎಡೆಯಲ್ಲಿ ನಾವು ಕಲಿತ ಶಾಲೆ ನಾವು ಬದುಕು ಕಟ್ಟಿಕೊಂಡ ಶಾಲೆ ನಲ್ಲೂರಂಥ ಒಂದು ಆ ಹೆಮ್ಮೆಯಿಂದ ಆ ಒಂದು ಒಳ್ಳೆಯ ಮನಸ್ಸಿನಿಂದ ಆ ಶಾಲೆಗೆ ಅವರಿಂದಾದ ಸಹಾಯವನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಗೆ ಹೇಳುವುದಾದರೆ ನಮ್ಮೂರಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಪಾಪ ಅವರಿಗೆ ಐದನೇ ಕ್ಲಾಸು ವಿದ್ಯೋಗಿ ಇಲ್ಲಿ ಕಷ್ಟ ಇತ್ತು ಅಂಥ ಸಂದರ್ಭದಲ್ಲಿ ಅವರು ದೂರದ ಮಿಯಾರಿಗೆ ಹೋಗಿ ಹೊಳೆ ಆಚೆ ಹೋದರೆ ಹೊಳೆ ನೀಚೆ ಬರ್ಲಿಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಒಬ್ಬರು ಕಲಿತವರಿದ್ದಾರೆ ಅದು ರಘುವೀರ ಎ ಶೆಟ್ಟಿ ಅಂತೇಳಿ ನಲವರವರು ಅವರು ಎಷ್ಟಂದರೆ ನಮ್ಮ ಶಾಲೆಯಲ್ಲಿ ಒಂದು ದಿನ ಮಧ್ಯಾಹ್ನದ ಟೈಮಲ್ಲಿ ಹನ್ನೆರಡು ಗಂಟೆಗೆ ಶಾಲೆಗೆ ಬರುವಾಗ ನಾವು ಊಟ ಇಟ್ಟಿಲ್ಲ ಯಾಕೆ ಅಂತ ಮಾಸ್ಟರ್ ತ ಕೇಳುವಾಗ ಅವರು ಹೇಳಿದರು ಇಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ ಆವಾಗಲೇ ಅವರು ಪುಣ್ಯಾತ್ಮರು ಎಷ್ಟು ಅವರ ಮನಸ್ಸು ಬೇಸರಾಗಿದೆ ಅಂದರೆ ಅವರಿಗೆ ನಾನು ಕಲಿತ ಶಾಲೆ ನಾನು ಇವಷ್ಟು ದುಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದೇನೆ ನನ್ನ ಊರಿನ ಶಾಲೆಯಲ್ಲಿ ನೀರಿಗೆ ತತ್ತಾರ ಇದೆ ಅಂತ ಹೇಳಿ ಅವರು ಅದೇ ದಿನ ಹೇಳಿದರು ಮುಖ್ಯೋಪಾಧ್ಯಾಯನ ಕರೆದು ಮಾಸ್ಟರ್ ಈ ಶಾಲೆಯಲ್ಲಿ ಇವತ್ತೇ ಬೋರ್ಡಿಗೆ ಬೋರ್ ಬೋರ್ವೆಲ್ ತರಿಸ್ಬೇಕು ನೀವು ಐದು ಬೋರ್ವೆಲ್ವರೆಗೆ ನನ್ನ ಹತ್ರ ಕೇಳಬಾರ್ದು ನೀವು ನೀರಿಲ್ಲಿದ್ದರೆ ಆರನೇ ಬೋರ್ವೆಲ್ ತೆಗೆದು ನನಗೆ ಕೇಳಿ ಅಂತ ಹೇಳಿದರು ಆ ಮಾತು ದೇವೃದಯಿಂದ ಒಂದೇ ಬೋರ್ವೆಲ್ ತೆಗುವಾಗ ಬೇಕಾದಷ್ಟು ನೀರು ಸಿಕ್ಕಿದೆ ಸರ್ ಇವತ್ತು ಗ್ರೀನರಿಗೆ ಕಾರಣ ಅವರು ರಘುವೀರ ಎ ಶೆಟ್ಟಿ ಅವರು ಅವರು ಮುಂಬೈಯಲ್ಲಿದ್ದಾರೆ ಶಾಲೆ ಅಂದರೆ ಎಷ್ಟು ಪ್ರೀತಿ ಅಂದರೆ ನಾವು ಯಾವ ಹೊತ್ತು ಹನ್ನೆರಡು ಗಂಟೆ ರಾತ್ರಿ ನಮ್ಮ ಶಾಲೆಗಿಂತ ಸಮಸ್ಯೆ ಅಂತ ಹೇಳಿದರೆ ಸ್ಪಂದಿಸ್ತಾರೆ ಹಾಗೆ ಒಬ್ಬರು ಭಾಸ್ಕರ್ ಶೆಟ್ಟಿ ಇನ್ನೊಬ್ಬರು ಅಣ್ಣೀಶಿ ಶೆಟ್ಟಿ ಮತ್ತೊಬ್ಬರು ದಿವಾಕರ್ ಶೆಟ್ಟಿ ಇಂಥ ಸಾವಿರಾರು ಜನ ಇದ್ದಾರೆ ಸರ್ ಇವರೆಲ್ಲ ಪ್ರಯತ್ನದಿಂದ ನಮ್ಮ ಈ ಶಾಲೆ ಮಟ್ಟಕ್ಕೆ ಬೆಳೆದಿದೆ ಅದಕ್ಕೆ ಇನ್ನೊಂದು ಕಾರಣ ಏನಂದರೆ ಬಸ್ ತೆಗೆದುಕೊಡ್ಬೋದು ಸರ್ ಒಬ್ರು ಆದರೆ ಬಸ್ ಮಾಡಿ ಡ್ರೈವಿಂಗ್ ಮಾಡಿ ಡ್ರೈವರ್ ಸರಿಬೇಕು ಆ ಡ್ರೈವರ್ ಅಂತ ಹೇಳಿದಕ್ಕೆ ನಮಗೊಂದು ಒಳ್ಳೆಯ ಉದಾಹರಣೆ ಅಂದರೆ ನಾಗೇಶ್ ಮಾಸ್ಟರ್ ಮುಖ್ಯೋಪಾಧ್ಯಾಯರು ಹಾಗವರ ಶಿಕ್ಷಕ ವರ್ಗ ಇದು ಇನ್ನೊಂದು ಯಾಕಂದರೆ ನಾವು ಇಷ್ಟು ಕೊಡ್ಬೋದು ಸರ್ ನಮ್ಮ ಹತ್ರ ಇತ್ತು ಕೊಡ್ಬೋದು ಆದರೆ ಅದನ್ನು ಸರಿಯಾಗಿ ಬಳಸುವವರು ಇರಲಿಲ್ಲ ಅದಕ್ಕೊಂದು ಕಾರಣ ನಮಗೆ ನಾಗೇಶ್ ಮಾಸ್ಟರ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಾವು ಸಹಾಯ ಮಾಡಿರ್ಬೋದು ಶಾಲೆ ಕೊಟ್ಟಿರ್ಬೋದು ಅದನ್ನು ಸದುಪಯೋಗ ಪಡ್ ಪಡ್ಕೊಂಡವರು ಅವರು ಅವರು ಸದುಪಯೋಗ ಪಡಿಸಿದ್ರಿಂದ ಈ ಶಾಲೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಆಯಿತು ಒಂದು ವಿದ್ಯಾಭ್ಯಾಸದಲ್ಲಿ ಕೂಡ ಸರ್ ಹಾಗೆ ನಮ್ಮ ಈ ಆರೋಗ್ಯವನ ಆಗಿರಲಿ ಅಥವಾ ಈ ಶಾಲೆಯಲ್ಲಿ ಸರ್ ಇಷ್ಟೊತ್ತು ತುಂಬ ಶಿಕ್ಷಕರು ಬಂದಿದ್ದಾರೆ ಹೋಗಿದ್ದಾರೆ ನಾನು ಈ ಶಾಲೆಯಲ್ಲಿ ಕಲ್ತವ ಆದರೂ ನೋಡಿ ಸರ್ ಇವತ್ತೊಂದು ಎರಡು ಮೂರು ವರ್ಷದಿಂದ ನಮ್ಮ ಶಾಲೆ ಬೆಳವಣಿಗೆ ಅಂದರೆ ಒಂದು ಹಲಸಿನ ಮರ ನಮ್ಮ ಶಾಲೆಯಲ್ಲಿ ಇರಲಿಲ್ಲ ಸರ್ ಇಷ್ಟು ವರ್ಷ ಇಲ್ಲಿ ಹಲಸಿನ ಮರ ಬಿದ್ದು ಬೆಳೀತಿತ್ತು ಆದರೆ ಇವತ್ತು ಇನ್ನೊಂದು ನಾಲ್ಕೈದು ವರ್ಷ ಹೋದರೆ ಸರ್ ನಮ್ಮ ಊರಿನಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಊರಲ್ಲಿ ಕಾರ್ಕಳ ತಾಲೂಕಲ್ಲಿ ನಮ್ಮ ಗ್ರೌಂಡಲ್ಲಿ ಆದಷ್ಟು ಹಲಸಿನಕಾಯಿ ಎಲ್ಲಿ ಆಗಲಿಕ್ಕಿಲ್ಲ ಮುಂದಿನ ಮಕ್ಕಳಿಗೆ ಹಲಸಿನಕಾಯಿ ಏನಂತ ಗೊತ್ತಿರಲಿಕ್ಕಿಲ್ಲ ಆ ಪರಿಸ್ಥಿತಿ ಬರ್ಬೋದು ಸರ್ ಅದಕ್ಕೊಂದು ಮೂಲ ಕಾರಣ ಆಯ್ತು ಸರ್ ಶಾಲೆಯ ಎದುರುಗಡೆಯೇ ನಿಮ್ಮ ನಿವಾಸ ಇದೆ ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಶಾಲಾವನ ಮಾಡುವಂಥ ಒಂದು ಆಸಕ್ತಿ ಇದ್ದರೂ ನಮಗೆ ಕಾಂಪೌಂಡ್ ಇಲ್ಲ ನಮಗೆ ನೀರಿನ ಸೌಕರ್ಯ ಇಲ್ಲ ಅಥವಾ ರಜೆ ದಿನದಲ್ಲಿ ಅದನ್ನು ನೋಡ್ಕೊಳ್ಳೋದು ಯಾರು ಇಂಥದ್ದೆಲ್ಲ ಸಮಸ್ಯೆಗಳೇ ಹೆಚ್ಚಿರ್ತವೆ ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಾವು ಊರಿನ ಜನರು ಏನಂದರೆ ಯಾರಾದ್ರು ನಮ್ಮ ಊರಲ್ಲಿ ಒಬ್ಬರು ಶ್ರೀಮಂತರು ಅಥವಾ ಉದ್ಯಮ ಉದ್ಯಮಿ ದೊಡ್ಡ ಇದ್ದರೆ ನಾವು ಅವ್ರ ಹತ್ರ ಹೋಗಿ ಈ ಬೇಡಿಕೆಯನ್ನೆಲ್ಲ ಕೇಳಿಕೊಂಡಾಗ ನೋಡಿ ನೀವು ಕಲಿತ ಶಾಲೆ ನಮ್ಮ ಶಾಲೆಯಲ್ಲಿ ನೀರಿನ ಸಮಸ್ಯೆ ಇದೆ ಅಥವಾ ಕಂಪೌಂಡ ಇರಲಿಲ್ಲ ಇಂಥ ಸಮಸ್ಯೆಗಳನ್ನು ನಾವು ಹೋಗಿ ಅವರತ್ರ ಕೇಳಿಕೊಂಡಾಗ ಅವ್ರ ಅದಕ್ಕೆ ಸ್ಪಂದಿಸಿದರು ಸ್ಪಂದಿಸಿ ಅವರು ನಾವು ಮಾಡುವ ಕೆಲಸ ಇಲ್ಲಿ ಆಗಿರುವಂಥ ಎಲ್ಲ ಕಾಮಗಾರಿ ನೋಡಿ ಅವರಿಗೂ ಮನಸ್ಸಿಗೆ ಸರ ಇದೆಲ್ಲ ಆಗಲಿ ಕಾರಣ ಆಯಿತು ಇವನು ರೋಟ್ರಿ ಅವರು ಅವರನ್ನು ಹೋಗಿ ನಾವು ಭೇಟಿಯಾಗಿ ಅವರು ಕೂಡ ಏನಂತಾರೆ ಅವರು ಕೂಡ ಏನಂದರೆ ಸರ್ ನಮ್ಮ ಶಾಲೆಗೆ ಈ ಮೊದಲೇ ಹತ್ತೊಂದೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದರು ಸರ್ ಯಾಕೆ ಕೊಟ್ಟಿದ್ದು ಕೊಟ್ಟ ಮೇಲೆ ಅವರು ನಮ್ಮ ಶಾಲೆಯನ್ನು ಆವಾಗ ಬಂದು ವೀಕ್ಷಿಸ್ತಿದ್ರು ನೋಡುವಾಗ ಅವರು ಇದನ್ನು ಸದುಪಯೋಗ ಪಡಿಸಿದ್ದೀವಿ ಟಾಯ್ಲೆಟ್ ಆಗಲಿ ಅವರು ಕೊಟ್ಟಂಥ ಎಲ್ಲ ವಸ್ತುಗಳು ನಾವು ಅಷ್ಟು ಒಳ್ಳೆಯಾಗಿ ಉಪಯೋಗಿಸಿದ್ರಿಂದ ಅವರು ಪುನಃ ಮುಂದೆ ನಮಗೆ ಆರೋಗ್ಯವನ್ನು ಮಾಡುವಾಗ ಕಂಪೌಂಡಲ್ಲಿ ನಾವು ಮಾಡ್ತೇವೆ ಹೇಳಿದರು ಸರ್ ಹಾಗೆಯೇ ಅಂಥದ್ದೆಲ್ಲ ನಾವು ಒಂದೊಂದು ಇಲ್ಲಿಯ ಮಾಡುವ ಕೆಲಸಗಳು ಅಷ್ಟು ಒಳ್ಳೆಯ ರೀತಿಯಲ್ಲಿ ಪಾರದರ್ಶಕವಾಗಿ ಮತ್ತು ಬ ಭ್ರಷ್ಟಾಚಾರ ರಹಿತವಾಗಿ ನಡೆದಿರೋದ್ರಿಂದ ಜನರಿಗೆ ಕೊಡಲಿಕ್ಕೆ ಮನಸ್ಸಾಯಿತು ಅವರು ಕೊಟ್ಟಿದ್ದರು ಕೊಟ್ಟಿದ್ದು ಮಾಡಲಿಕ್ಕೆ ಆಯ್ತು ಸರ್ ಸರ್ಕಾರಿ ಶಾಲೆಯ ಬಗ್ಗೆ ಹೇಳೋದಾದರೆ ಸರ್ಕಾರಿ ಶಾಲೆ ಅಂತ ಅಷ್ಟು ಸತ್ಸಾರ ಅದಕ್ಕೆ ನಾವು ಊರಿನವರಲ್ಲಿ ಸೇರಿ ಸರ್ ಮಕ್ಕಳಿಗೆ ಏನು ಇಂಗ್ಲೀಷ್ ಮೀಡಿಯಂನ ಮಕ್ಕಳಿಗಿಂತ ನಾವು ಕಮ್ಮಿ ಇಲ್ಲ ಅಂತ ಮಾಡೋದಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟಿದ್ದೇವೆ ಈವನ ಮಕ್ಕಳಿಗೆ ಈಗ ಶೂ ಎಲ್ಲ ಸರ್ಕಾರ ವತಿಯಿಂದ ಬರ್ತಿತ್ತು ಸರ್ ಅವ್ರಿಗೆ ಟೈ ಕೊಡೋದಿಲ್ಲ ಆಗ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಮಕ್ಕಳನ್ನು ನೋಡುವಾಗ ಶಾ ನಮ್ಮ ಶಾಲೆಯಲ್ಲಿ ಅದೇ ಇಲ್ಲ ಅವ್ರಿಗೊಂಥರ ಬೇಸರ ಆಗ್ತದೆ ಅವರು ಒಳ್ಳೆಯ ಬಸ್ಸಲ್ಲಿ ಹತ್ತಾರೆ ನಮಗೆ ಶಾಲೆಗೆ ಬಸ್ಸು ಕೂಡ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಸರ್ ಧಾನಿಗಳು ನಾವು ಯಾಕೆ ಬೇಡ ಅಂತ ಹೇಳಿದರೆ ಬಸ್ಸು ಕೊಟ್ಟರೆ ಸರ್ ಡೀಸೆಲ್ ಹಾಕೋದು ಎಲ್ಲಿಂದ ಅದು ನಿರ್ವಹಿಸೋದು ಯಾರಂತ ಬಸ್ಸಿಗೂ ನಮ್ಮ ಹಳೆ ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ ಶಾಲೆಗೆ ಒಂದು ಬಸ್ ಕೊಡ್ತೇವೆ ಅದು ವ್ಯವಸ್ಥೆ ತುಂಬ ಆದರೆ ಮಕ್ಕಳಿಗೆ ಟೈ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಯಾವುದಕ್ಕೂ ಕಮ್ಮಿ ಇಲ್ಲದ ಹಾಗೆ ನಮ್ಮ ಮಕ್ಕಳನ್ನು ನಾವು ಇಲ್ಲಿ ರೆಡಿ ಮಾಡಿದ್ದೇವೆ ಸರ್ ನಮ್ಮ ಊರಿನವ್ರ ಪ್ರಯತ್ನದಿಂದ ಮಕ್ಕಳಿಗೆ ಟೈ ಇರಲಿ ಹೌದೇ ಇಂಗ್ಲೀಷ್ ಮೀಡಿಯಂ ಮಕ್ಕಳು ನೋಡಿದರೆ ನಮ್ಮ ಮಕ್ಕಳು ಕಮ್ಮಿ ಇಲ್ಲ ಅದೇ ಥರ ಇದ್ದೆ ಸರ್ ಆ ಥರಕ್ಕೆ ನಾವೆಲ್ಲ ಊರಿನವರೇ ಸೇರಿ ವ್ಯವಸ್ಥೆ ಮಾಡಿದ್ದು ಸರ್ ಆದ್ದರಿಂದ ಅದು ಈ ಮಕ್ಕಳ ಗ್ರೋತ್ ಕೂಡ ಸ್ವಲ್ಪ ಜಾಸ್ತಿ ಉಂಟು ನಮಗೆ ಈ ಸಲ ಕೊರೋನಾದಿಂದ ಸಮಸ್ಯೆ ಆಗಿದೆ ಆದರೆ ಈ ಸಲ ಸ್ವಲ್ಪ ಹೋದ ಸಲಕ್ಕಿಂತ ಒಂದು ಟೆನ್ ಪರ್ಸೆಂಟ್ ನಮಗೆ ಜಾಸ್ತಿ ಮಕ್ಕಳು ಬರುವ ನಿರೀಕ್ಷೆ ಇದೆ ಸರ್ ಇಲ್ಲಿ ನೀವು ನಮ್ಮದೇ ನನ್ನ ಹತ್ತು ಇಪ್ಪತ್ತೈದು ಜನ ಕೆಲಸಕ್ಕಿದ್ದಾರೆ ಸರ್ ನಾನೀಗ ಅವರಿಗೆ ಹತ್ತು ಗಂಟೆಗೆ ನಾನು ಟೀ ಕೊಡಬೇಕಿತ್ತು ನೀವು ಎಣಿಸಿ ನಾನು ಅವರಿಗೆ ಹೇಳಿದ್ದೇನೆ ಈಗಲೇ ನೋಡಿ ನಾನು ಇವತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗ್ಬೋದು ನನಗಂಚೂ ಶಾಲೆಯಲ್ಲಿ ಕೆಲಸ ಇದೆ ನಾನು ಶಾಲೆಯ ಕೆಲಸವನ್ನು ಯಾವತ್ತೂ ನಾನು ನನಗೆ ತೊಂದರೆ ಆಗ್ತಾನೆ ನಾನು ಅಲ್ಲ ಯಾವ ಹೊತ್ತು ಕರೆದು ನಾನು ಬರ್ತೇನೆ ಸರ್ ಮತ್ತು ಶಾಲೆ ಏನೇ ಇರಲಿ ಎನ್ನು ಸಣ್ಣ ಒಂದು ತಪ್ಪಿದ್ದು ನಾನು ಅದನ್ನು ಇಮಿಡಿಯೇಟ್ಲಿ ಮಾಸ್ಟ್ರಿಗೆ ಹೇಳ್ತೇನೆ ಒಂದು ಮಗು ಪ್ರೇಯರ್ ಟೈಮಲ್ಲಿ ಆ ಮಗು ಸರಿ ಇಲ್ಲದಿದ್ದು ನಾನು ಮಾಸ್ಟ್ರಿಗೆ ಹೇಳ್ತೇನೆ ನೋಡಿ ಆ ಮಗು ಸರಿಯಾಗಿ ಮಾಡ್ತಾ ಇಲ್ಲ ಮಗುವಿನ ಒಂದು ಪುಸ್ತಕ ಹರಿದಿದ್ರು ನಾನು ಮಾಸ್ಟ್ರಿಗೆ ಹೇಳ್ತೀನಿ ಆ ಮಗುವಿನ ಪುಸ್ತಕ ಹರಿದದ್ದು ನೀವು ಯಾಕೆ ನೋಡಿಲ್ಲ ಅಂತ ಕೂಡ ನಾವು ವಾಚ್ ಮಾಡ್ತೇವೆ ಸರ್ ಇವತ್ತಿನಲ್ಲಿ ಶಾಲೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಆದರೆ ಬೆಳಿಗ್ಗಿನ ಉಪಹಾರ ಮಕ್ಕಳು ಮನೆಯಲ್ಲಿ ತಿಂದೆ ಈ ಬೇಕ್ರಿ ಫುಡ್ಡು ರಸ್ಕಲ್ಲಿ ತಿಂದು ಬರ್ತಾರೆ ಇದನ್ನು ನಿದರ್ಶನ ನೋಡಿ ಇವತ್ತಿನ ಪ್ರೇಯರ್ ಟೈಮಲ್ಲಿ ಮೂರು ಮಕ್ಕಳು ಅವರಿಗೆ ತಲೆ ಸುತ್ತು ಬಂದು ಮೂರು ಮಕ್ಕಳು ಕೂತರು ನೋಡಿ ಇದಕ್ಕೆ ಕಾರಣ ಏನಂದರೆ ಬೆಳಿಗ್ಗಿನ ಉಪಹಾರ ಮಕ್ಕಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಮನೆಯಲ್ಲಿ ಇದನ್ನು ಮನೆಯ ಪೇರೆಂಟ್ಸ್ ಮಾಡಬೇಕು ಮಕ್ಕಳಿಗೆ ರಸ್ಕ್ ಕೊಡೋದು ಮ್ಯಾಗಿ ಕೊಡೋದು ಇಂಥದ್ದು ಕೊಟ್ಟರೆ ಆ ಮಕ್ಕಳಿಗೆ ಸ್ಟ್ರೆಂತ್ ಇರೋದಿಲ್ಲ ಹತ್ತು ಗಂಟೆ ಆಗುವಾಗಲೇ ಮಕ್ಕಳಿಗೆ ಸಾಕಾಗ್ತದೆ ಸುಸ್ತಾಗ್ತದೆ ಇದನ್ನು ದಯವಿಟ್ಟು ಪೇರೆಂಟ್ಸ್ ಇದನ್ನು ಮಕ್ಕಳಿಗೊಂದು ಬೆಳಿಗ್ಗೆ ಒಂದು ಅಕ್ಕಿ ತಿಂಡಿ ಮಾಡಿ ಮಕ್ಕಳಿಗೆ ಕೊಡಬೇಕು ಈ ಬಗ್ಗೆ ಸರ್ಕಾರ ಏನಾದರೂ ಅದರಲ್ಲಿ ಕ್ರಮ ತಗೊಳ್ಳಿಕ್ಕಾದರೂ ತಕೊಂಡು ತುಂಬ ಉತ್ತಮ ಅಂತೇಳಿ ನನ್ನ ಆಸೆ ಯಾಕಂದರೆ ಇಂಗ್ಲೀಷ್ ಮೀಡಿಯಂ ಹೋಗೋ ಮಕ್ಕಳಿಗೆ ಬ್ಯಾಗಲ್ಲಿ ಟಿಫಿನ್ ಹಾಕಿ ಕೊಡೋದು ಬಿಸ್ಕಿಟ್ ಹಾಕಿ ಕೊಡೋದು ಕೊಡ್ತಾರೆ ಆ ಮಗುವಿಗೆ ಒಂದು ಮನೆಯಲ್ಲಿ ಕಲಿಕೆ ಶಾಲೆಯಲ್ಲಿ ಕಲಿಕೆ ಟೈಮದಲ್ಲೂ ನನ್ನಲ್ಲಿ ಬೇ ಚಾಕ್ಲೇಟ್ ಇದೆ ಬ್ಯಾಗಲ್ಲಿ ಬಿಸ್ಕಿಟನ್ನು ಎಣಿಸ್ತಿದೆ ಆ ಮಗುವಿಗೆ ಆದರೆ ಇಂಗ್ಲೀಷ್ ಕನ್ನಡ ಮೀಡಿಯಮ್ ಆಗಿ ಅದು ಆ ಅವಕಾಶ ಇಲ್ಲ ಆದರೆ ಅದು ಕೊಡಬಾರ್ದಂತೆಲ್ಲ ಕೊಡ್ಬೋದು ಮಕ್ಕಳಿಗೆ ಕೂಡ ಆದರೆ ಮಕ್ಕಳ ಕಾನ್ಸಂಟ್ರೇಷನ್ ಆ ಫುಡ್ಡಿನ ಮೇಲೆ ಅವಲಂಬಿತ ಆಗಿರುತ್ತದೆ ಅದಕ್ಕೋಸ್ಕರ ಬೆಳಗ್ಗಿನ ಫುಡ್ ಅನ್ನು ಮಕ್ಕಳಿಗೆ ಆದಷ್ಟು ಅಕ್ಕಿ ತಿಂಡಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದಂತೇಳಿ ನನ್ನೊಂದು ಸರ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ದೇಗುಲವಿದು ನಮ್ಮಿ ಶಾಲೆ ಚಿಣ್ಣರ ಬದುಕಿಗೆ ಸ್ಫೂರ್ತಿಯ ಸೆಲೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಕಾರ್ತಿಕ್ കടല പുടലഗേനാ തുടർ ഈ അജ്ജ ആ സത്യോദ ദിഗർമോദിഗുദർ കൊറഗജ്ജ സ്വാമി കൊറഗജ്ജ കപ്പൊനഗ് കെ പല പുർപ്പ സിംഗ ಸತ್ಯೋದ ಬಲ್ಕಿರಿ ನಿನ್ನ ಆ ಜನದ ಗಗ್ಗಾರ ಕಪ್ಪು ಮೋನೆಗ್ ಕಿಪುಲ ಪುರ್ಪದ ಪುರ್ಲು ಸಿಂಗಾರ ಸತ್ಯೋದ ಬಲ್ಕಿರಿ ನಿನ್ನ ಆ ಜನದ ಗಗ್ಗಾರ ಕರ್ಣಿಕ ನಿನ್ನ ಗುಂಡ ಬೇನೇನು ಪನವೇ ನಿಂಡ ಒಕ್ಕಂದು ಬರುವನ್ ಉಡಲ ಗುರಿಕಾರ

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣೇಶ್ ನಾನು ಆರನೇ ಕ್ಲಾಸ್ ಮನಸೇ ಮೆಚ್ಚಿದ ಶಾಲೆಯು ನಮ್ಮದು ಮನಸ್ಸೇ ಮೆಚ್ಚಿದ ಶಾಲೆಯು ನಮ್ಮದು ಶಾಲೆ ಒಳಗಡೆ ನಮ್ಮ ಪಾಠ ನಿಲ್ಲದು ಪಾಠದೊಳಗಡೆ ನಮ್ಮ ಜ್ಞಾನ ನಿಲ್ಲದು ಮನಸೇ ಮೆಚ್ಚಿದ ಶಾಲೆಯೂ ನಮ್ಮದು ಮನಸೆ ಮೆಚ್ಚಿದ ಶಾಲೆಯೂ ನಮ್ಮದು ಶಾಲೆ ಹೊರಗಡೆ ಸುಂದರವಾದ ಹೂತೋಟ ಅದನ್ನು ನೋಡಲು ಎಷ್ಟು ಕಣ್ಣು ಕೂಡ ಸಾಲದು ಮನಸೇ ಮೆಚ್ಚಿದ ಶಾಲೆಯೂ ನಮ್ಮದು ಮನಸ್ಸೇ ಮೆಚ್ಚಿದ ಶಾಲೆಯೂ ನಮ್ಮದು ನಾನು ಬೆಳಗ್ಗೆ ಎಂಟೂವರೆ ಇಲ್ಲದಿದ್ದರೆ ಒಂಬತ್ತು ಒಂಬತ್ತು ಗಂಟೆಗೆ ಬರ್ತೀನಿ ಬಂದು ಇಲ್ಲಿ ಸಗಣಿ ಎಲ್ಲ ಬಿದ್ದರೆ ಅದನ್ನು ತೆಗೆದು ಗಿಡಗಳಿಗೆ ಹಾಕ್ತೀನಿ ಹಾಕ್ತೇವೆ ಮತ್ತು ಇಲ್ಲಿ ಕಸಗಳಿದ್ದರೆ ಅದನ್ನು ನೋಡ್ ನೋಡಿದ ಕೂಡಲೇ ತೆಗಿತೀವಿ ಮತ್ತೆ ಇಲ್ಲಿ ಟೀಚರ್ ಮತ್ತೆ ಮುಖ್ಯೋಪಾಧ್ಯಾಯ ನಮ್ಮನ್ನು ತುಂಬ ಕಾಲೇಜ್ ಕಾಲೇಜ್ ಮಾಡ್ತಾರೆ ತುಂಬ ಚೆನ್ನಾಗಿ ಕಲಿಸ್ತಾರೆ ಆಮೇಲೆ ನನಗೆ ಇದು ಶಾಲೆ ಇಲ್ಲದಾಗ ತುಂಬ ಶಾಲೆ ಮಿಸ್ ಆಗಿತ್ತು ಈಗ ಶಾಲೆ ಸಹ ನಂಗೆ ತುಂಬ ಖುಷಿಯಾಯಿತು ನಮ್ಮ ಶಾಲೆಯಲ್ಲಿ ಪರಶುರಾಮ ಇದೆ ಅದರೊಳಗೆ ಕೂತ್ ಕೂತ್ಕೊಳ್ಳಲು ತುಂಬ ಖುಷಿ ಆಗ್ತದೆ ಯಾಕೆಂದರೆ ಅಲ್ಲಿನ ವಾ ವಾತಾವರಣ ತುಂಬ ಚೆನ್ನಾಗಿದೆ ಲೈಬ್ರರಿ ಇದೆ ಅಲ್ಲಿ ತುಂಬ ಪುಸ್ತಕ ಮತ್ತು ನಾವು ಒಂಬತ್ತುವರೆಗೆ ಫಸ್ಟ್ ದೇವರಿಗೆ ಪೂಜೆ ಮಾಡಿ ಭಜನೆ ಹೇಳಿ ಎಲ್ಲ ಇಲ್ಲಿ ಎಸ್ಲಾಮಿ ಪ್ರಾರ್ಥನೆಗೆ ನಿಲ್ತೀವಿ ಪ್ರಾರ್ಥನೆಲ್ಲಿ ಸೊ ತಂಡದೆಲ್ಲ ನಿತ್ಯ ಮಂಚಂಗ ಮಾಡ್ತಾರೆ ಅದು ನಮಗೆ ನಿತ್ಯ ಮಂಚಾಂಗ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ ಮತ್ತು ನಮ್ಮ ಕಲಿಕೆಯಲ್ಲಿ ಸಹ ಗೊತ್ತಾಗೋದು ಗೊ ಗೊತ್ತಾಗ್ತದೆ ನಿತ್ಯ ಮಂಚಾಂಗದಲ್ಲಿ ಪುಸ್ತಕ ಪರಿಚಯ ಮುಂಚೆ ನಾಡಗೀತೆ ಒಂದೇ ಮಾತನಾಡಲ್ಲ ಹೇಳ್ತೇವೆ ಆಮೇಲೆ ಪುಸ್ತಕ ಪರಿಚಯ ಗಾದೆ ಮಾತು ನುಡಿಮುತ್ತು ವಾರ್ತೆ ಎಲ್ಲ ಹೇಳ್ತೇವೆ ಆಮೇಲೆ ನಿತ್ ಹುಟ್ಟುಹಬ್ಬ ಇದ್ದರೆ ಅವರಿಗೆ ವಿಶ್ ಮಾಡ್ತೇವೆ